ಎಲ್ಲ ಆತ್ಮೀಯರಿಗೂ ನನ್ನ ಅನಂತ ಶರಣು ಶರಣಾರ್ಥಿಗಳು ನಾನು ಶ್ರೀದೇವಿ ಹೋಗಾರ್ ಬೀದರ್ ಇವತ್ತು ಮತ್ತೆ ನಾನು ಎಂದಿನಂತೆ ತಮ್ಮ ಎದುರಿಗೆ ನನ್ನದೊಂದಿಷ್ಟು ವಿಚಾರಗಳನ್ನು ತೆಗೆದುಕೊಂಡು ಬಂದುಕೊಂತೀನಿ ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನು ಸಾಕಿ ಸಲ್ಲುತ್ತಿರುವ ಆ ಪರಮೇಶ್ವರನನ್ನು ಒಂದು ಕ್ಷಣ ಎನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತು ಮೊಟ್ಟು ಮೊದಲು ಆಗಮಿಸಿರುವಂಥ ನಮ್ಮ ಮಲ್ಲಪ್ಪ ನಿಂಬರ್ಗಿ ಅಣ್ಣವರಿಗೆ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ನನ್ನ ಮಗ ಸಂಗಮೇಶ್ವರ್ ಜಾ ಅವನು ಬಂದ ನನ್ಕೊಂಡಿನಿ ಅವನಿಗೂ ಕೂಡ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ನಮ್ಮ ಬಸನಗೌಡ ಮೇಟಿ ಅಣ್ಣನೂ ಸಮೇತ ಬಂದರು ಅಣ್ಣ ತಮಗೂ ಕೂಡ ಶರಣು ಶರಣಾರ್ಥಿ ಜೊತೆಗೆ ತಿಮ್ಮನಗೌಡ ಮಾಲಿಪಾಟೀಲ್ ಅಣ್ಣನೂ ಸಮೇತ ಬಂದರು ಅಣ್ಣ ತಮಗೂ ಕೂಡ ಅನಂತ ಶಣ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ನನ್ನ ಮಗ ಹೇಳ್ತಾನೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಿಜವಾಗ್ಲೂ ನನಗೆ ಬೆಳಗಿನಿಂದ ಒಂದಿಷ್ಟು ಯೋಚನೆಗಳ ಲಹರಿಯಲ್ಲಿ ಒಂದಿಷ್ಟು ಬದಲಾವಣೆ ಆಗಿದೆ ಅಂತೇಳಿ ಅನ್ಕೊಂಡಿನಿ ಇವತ್ತಿನ ಎಲ್ಲ ಶುಭಾಶಯಗಳಿರ್ಬೋದು ಒಂದಿಷ್ಟು ಕವನಗಳಿರ್ಬೋದು ಜೊತೆಗೆ ಇವತ್ತು ನಾನು ಅಟೆಂಡ್ ಮಾಡಿರುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಹಾಗೆ ನಮ್ಮ ಬಸವರಾಜ್ ಪಾಟೀಲ್ ಅಣ್ಣನೂ ಬಂದರೆ ಅಣ್ಣ ತಮಗೂ ಕೂಡ ಶರಣ ಶರಣಾರ್ಥಿ ಚಂದ್ರು ಹೂಗಾರ್ ಅವರಿಗೂ ಕೂಡ ನಂತರ ಶರಣು ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಈ ಎಲ್ಲ ವಾತಾವರಣದಿಂದನೂ ಸಮೇತ ಓಕೆ ನನ್ನ ಮಗ ಹೇಳ್ತಾನೆ ಇವತ್ತು ಮಹಿಳೆಯರ ಕುರಿತು ಮಾತಾಡ್ಬೇಕಂತ ನನ್ನ ಪ್ಲ್ಯಾನ್ ಇಲ್ಲ ಆದರೂ ಪ್ರಯತ್ನ ಮಾಡ್ತೀನಿ ಯಾರೋ ಒಬ್ರು ಹೇಳ್ತಾರಪ್ಪ ಅಂದ್ರೆ ಅದು ಮಾಡಲೇಬೇಕು ಅನ್ನುವಂಥದ್ದು ನಂದು ಚಲೋ ಅದರಲ್ಲಿ ಇವತ್ತು ನನ್ನ ಮಗ ಹೇಳತ್ತೆ ನನ್ನ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನೋಡೋಣ ಮಹಿಳಾ ದಿನಾಚರಣೆಯನ್ನ ಕುರಿತು ಮಾತಾಡಬೇಕು ಅಂತೇಳಿ ಅಂದ್ಕೊಂಡಿನಿ ಹಾಗಾಗಿ ಆದರೆ ಇಲ್ಲಿ ನಾನು ಒಂದು ವಿಶೇಷತೆ ಹೇಳೋದು ಏನಂದ್ರೆ ಮಹಿಳಾ ದಿನಾಚರಣೆಯ ಇತಿಹಾಸವನ್ನ ನನಗೆ ಹೇಳೋಕೆ ಇಷ್ಟ ಇಲ್ಲ ಅಷ್ಟೊಂದು ಏನೋ ಒಂದು ನಡೀತದೆ ಬದಲಾವಣೆ ಜಗತ್ತಿನೊಳಗ ಪರಿವರ್ತನೆ ಅನ್ನುವಂಥದ್ದು ಜಗತ್ತಿನ ನಿಯಮ ಪರಿವರ್ತನೆಯೊಳಗ ಮಹಿಳೆಯರಿಗೂ ಒಂದು ದಿನಾಚರಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಹಿಳಾ ದಿನಾಚರಣೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾರಂಭ ಆಯಿತು ಆದರೆ ಇವತ್ತು ನಾನು ಹೇಳೋಕೆ ಇಷ್ಟಪಡೋದು ಯಾವುದು ಅಂದ್ರೆ ಯಾವ ಕಾಲಕ್ಕೆ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಅಧ್ಯಾತ್ಮ ಕ್ರಾಂತಿಗೆ ತನ್ನದೊಂದಿಷ್ಟು ಕೊಡುಗೆಯನ್ನು ನೀಡಿರುವಂತಹ ಅಕ್ಕ ಮಹಾದೇವಿ ತಾಯಿಯನ್ನ ಇವತ್ತು ನಾನು ಮೊಟ್ಟು ಮೊದಲು ಶುಭಾಶಯಗಳನ್ನು ಕೋರೋದಕ್ಕೆ ಇಷ್ಟಪಡ್ತೀನಿ ಇವತ್ತಿಗೂ ಸಮೇತ ಅದೆಷ್ಟೋ ಎಷ್ಟೋ ಪೇರೆಂಟ್ಸ್ ಇದ್ದಾರ ಅಂತಹ ಮಕ್ಕಳು ನಮಗೆ ಬೇಕು ಅನ್ನುವಂತ ಬಹಳ ದೊಡ್ಡ ಹರಕೆ ಹಾರೈಕೆಗಳನ್ನು ಕೇಳುವವರು ಇದ್ದಾರೆ ಅಂದ್ರೆ ಅಕ್ಕನಷ್ಟು ದೊಡ್ಡ ವ್ಯಕ್ತಿತ್ವಕ್ಕೆ ನಾನು ಶರಣ ಶರಣಾರ್ಥಿಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ನೋಡ್ರಿ ವಿಚಾರ ಮಾಡ್ರಿ ಅವತ್ತಿನ ಆ ಕಾಲಕ್ಕೆ ಉಡುತಡಿಯಿಂದ ಕಲ್ಯಾಣ ತನಕ ನಡೆದು ಬಂದ್ ಬಂದಿರುವಂತಹ ಅಕ್ಕನಿಗಿರುವಂತ ಆ ಧೈರ್ಯ ಆ ಧೈರ್ಯಕ್ಕೆ ಸ್ಫೂರ್ತಿಯಾಗಿರುವಂಥ ಅಧ್ಯಾತ್ಮ ಅಧ್ಯಾತ್ಮದ ನೆಲೆಗಟ್ಟನ್ನು ನೆಲೆಗಟ್ಟನ್ನ ರೆಡಿ ಮಾಡಿಕೊಟ್ಟಿರುವಂಥ ಒಂದು ಸಮಾಜ ನಿಜವಾಗ್ಲೂ ಅಕ್ಕನ ಯಾವ ವಚನದಲ್ಲೂ ಸಮೇತ ಸಾಮಾಜಿಕವಾದ ವಿರೋಧಗಳು ಎಲ್ಲೂ ಇಲ್ಲ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಅಕ್ಕನಿಗೆ ಅವತ್ತ ಸಮಾಜ ಏನು ತೊಂದರೆ ಕೊಟ್ಟಿಲ್ಲ ಅನ್ನುವಂಥದ್ದು ನಾವು ಹಂಡ್ರೆಡ್ ಪರ್ಸೆಂಟ್ ಯೋಚನೆ ಮಾಡ್ಬೋದು ಹೇಳ್ತಾರೆ ಕೆಲವೊಂದು ಕಡೆ ಏನೋ ಕಲ್ಲು ಹೊಡೆದ್ರು ಅದು ಇದು ಆದ್ರೆ ಯಾವುದೇ ದಾಖಲೆಗಳಿಲ್ಲ ಹಂಗೇನಾದರೂ ಇರ್ತಿತ್ತು ಅಂದ್ರೆ ಅಕ್ಕನ ವಚನಗಳಲ್ಲಿ ಸ್ಪಷ್ಟವಾಗಿ ಬರ್ತಾ ಹಾಗಾಗಿ ಆ ಅಕ್ಕ ಮಹಾದೇವಿ ತಾಯಿಯನ್ನು ಮೊಟ್ಟ ಮೊದಲು ನಾನು ಸ್ಮರಿಸೋದಕ್ಕೆ ಇಷ್ಟಪಡ್ತೀನಿ ಇವರು ಮೊದಲೇ ನಾನು ನೆನಪು ಮಾಡಿದ್ರೆ ಎರಡನೇದಾಗಿ ಯಾವ ಮಹಿಳೆಗೆ ನಾನು ನೆನಪು ಮಾಡ್ತೀನಿ ಅಂದರೂ ಅದು ಸಾವಿತ್ರಿಬಾಯಿ ಫುಲೆಯಗೆ ಅವತ್ತಿನ ಕಾಲಕ್ಕೆ ಕಲ್ಲುಗಳಿಂದ ಪೆಟ್ಟು ತಿಂದು ಕೆಸರು ಹಾಕಿ ಅವ್ರ ಮೇಲೆಲ್ಲ ಸಗಣಿ ಹರಿಚಿ ಅದೆಷ್ಟೋ ಅವಮಾನಗಳು ಮಾಡಿದ್ರು ಸಮೇತ ಮಹಿಳೆಯರ ಶಿಕ್ಷಣಕ್ಕಾಗಿ ಇಡೀ ಜೀವನ ಸವೆದಿರುವಂಥ ಆ ಮಹಾತಾಯಿಗಳ ನೋಡ್ರಿ ಅವಳು ಮಾತ್ರ ನಮ್ಮೆಲ್ಲರಿಗೂ ಪ್ರೇರಣೆ ಇವತ್ತು ನಾನು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ನಾನು ಒಬ್ಬಳೇ ಇಲ್ಲ ನನ್ನಂಥ ಅದೆಷ್ಟೋ ಹೆಣ್ಮಕ್ಳು ಇವತ್ತು ಎಲ್ಲ ಇಲಾಖೆಯೊಳಗ ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ಮೂಲ ಕಾರಣ ಯಾವುದು ಅಂದರೆ ಶಿಕ್ಷಣ ಹಾಗಾಗಿ ಶಿಕ್ಷಣಕ್ಕೆ ಕ್ರಾಂತಿಯನ್ನು ಮಾಡಿ ಮಾಡಿರುವಂತಹ ಸಾವಿತ್ರಿಬಾಯಿ ಫುಲೆ ತಾಯಿಯನ್ನು ನಾನು ಮೊಟ್ಟ ಮೊದಲು ಸ್ಮರಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ವ್ಯಕ್ತಿತ್ವ ವಿಕಸನ ಅನ್ನುವಂಥ ಒಂದು ಕ್ಷೇತ್ರದಲ್ಲಿ ನಿಮ್ಗೆ ಗೊತ್ತಿರಲಿ ಇದು ಒಂದು ಕ್ಷೇತ್ರ ಈಗ ಶೈಕ್ಷಣಿಕ ಕ್ಷೇತ್ರ ಸಾಮಾಜಿಕ ಕ್ಷೇತ್ರ ರಾಜಕೀಯ ಕ್ಷೇತ್ರ ಯಾವ ರೀತಿ ಇದೆ ನೋಡ್ರಿ ಅದೇ ರೀತಿ ವ್ಯಕ್ತಿತ್ವ ವಿಕಸನ ಅನ್ನುವಂಥದ್ದು ಒಂದು ಕ್ಷೇತ್ರ ಇದೆ ಅದನ್ನ ನಮ್ಮಗಳಿಗೆ ಈ ಭಾಗಕ್ಕೆ ಅಂದ್ರೆ ನಮ್ಮ ಭಾಗ್ಯಕ್ಕೆ ಅದ್ರ ಬಗ್ಗೆ ಪರಿಚಯ ಇಲ್ಲ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಆಸಕ್ತಿ ಇಲ್ಲ ಯಾರಿಗೂ ಆದರೆ ಆ ಒಂದು ಕ್ಷೇತ್ರದಲ್ಲಿ ಬಹಳ ಎತ್ತರದ ಸಾಧನೆಯನ್ನು ಮಾಡಿರುವಂಥ ಒಬ್ಬ ಪಾಕಿಸ್ತಾನದ ಮುನಿಮಾ ಮಜಾರಿ ಅನ್ನುವಂಥ ಮಹಿಳೆಗೆ ನಾನಿವತ್ತ ನೆನಪಿಸೋಕೆ ಇಷ್ಟಪಡ್ತೀನಿ ಇಲ್ಲಿ ಯಾವತ್ತೂ ಯೋಚನೆ ಮಾಡಿರಿ ಸಾಧಕರಿಗೆ ಯಾವುದೇ ಚೌಕಟ್ಟು ಇಲ್ಲ ಅನ್ನುವಂಥದ್ದು ಮೊದಲನ ಸ್ಪಷ್ಟ ಮಾಡೋದಕ್ಕೆ ಇಷ್ಟಪಡ್ತೀನಿ ಈ ಸಾಧನೆ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ ನಮ್ಮ ಕಾಳಿದಾಸ ವಿಶ್ವದ ಎಲ್ಲ ಸಾಹಿತ್ಯಗಳಲ್ಲಿ ಹೋಗಿ ಬಂದಿರುವಂಥ ದೊಡ್ಡ ಕವಿ ಕಾಳಿದಾಸ ಬಹಳ ದೊಡ್ಡ ಕವಿ ಜೊತೆಗೆ ಆ ಕಡೆಯಿಂದ ಅದೆಷ್ಟೋ ಸಾಹಿತಿಗಳು ಸಮೇತ ನಮ್ಮ ಕಡೆ ನಮ್ಮ ಭಾಗಕ್ಕೆ ಬಂದಾರದ್ರೆ ಇದ್ರ ಅರ್ಥ ಏನು ಅಂದ್ರೆ ಸಾಧಕ ಮತ್ತು ಸಾಧನೆ ಎರಡು ಯಾವ ಚೌಕಟ್ಟಿಗೂ ಸಮೇತ ಬಂದಿರೋದಿಲ್ಲ ಹಾಗಾಗಿ ಇಲ್ಲಿ ಮುನಿಮಾ ಬಜಾರಿಗೆ ನಾನು ಯಾಕೆ ನೆನಪಿಸ್ತೀನಿ ಅಂದ್ರ ಒಂದು ಅಪಘಾತದೊಳಗ ಅವಳು ಮದುವೆ ಆಗಿರ್ತದ ಹೊಸ ಇಬ್ರು ಮದ್ ಇದ್ದಿರ್ತಾರೆ ಮದ್ವೆ ಆಗಿರ್ತದ ಒಂದಿಷ್ಟು ಬೇರೆ ಕಡೆ ಹೋಗ್ಬೇಕು ಅಂತೇಳಿ ಕಾರಿನೊಳಗೆ ಹೋಗುವಾಗ ಬಹಳ ದೊಡ್ಡ ಅಪಘಾತ ಆಯ್ತು ಆ ಅಪಘಾತದ ಸಂದರ್ಭದೊಳಗೆ ಜೊತೆಗಿರುವ ಗಂಡ ಏನ್ ಮಾಡ್ತಾನ ಅಂದ್ರೆ ಕಾರಿನಿಂದ ಅನಾಮತ್ ಹೊರಗೆ ಹಾರು ಬಿಡ್ತಾನೆ ಹೊರಗೆ ಹಾರು ಬಿಡ್ತಾನಾಕಿ ಒಳಗೆ ಸಿಲುಕ್ ಬಿಡ್ತಾಳು ಒಳಗೆ ಸಿಲುಕ್ ಬಿಟ್ಟಿದ್ಮೇಲೆ ಅವಳಿಗೆ ಹೊರ ಹೊರಗೆ ಹೇಳೋದು ತೆಗಿಯೋದಕ್ಕೂ ಅವನಿಗೆ ಸಾಧ್ಯ ಆಗೋದಿಲ್ಲ ಅವ್ನು ಏನ್ ಮಾಡ್ತಾನ ಹೊರಗೆ ಚಿಡ್ದು ಬೇರೆಯವರಿಗೆಲ್ಲ ಕರೆದು ಏನೋ ಸಹಾಯ ಸರ್ಕಾರ ಅವಳಿಗೆ ಒಯ್ದು ಹಾಸ್ಪಿಟಲ್ದಾಗ ಅಡ್ಮಿಟ್ ಮಾಡ್ತಾನೆ ಪುನಃ ಅವಳ ಕಡೆ ವಾಪಸ್ ಹೋಗೋದಿಲ್ಲ ಅವ ಗಂಡ ಮುನಿಮಾ ಮಜಾರಿ ಗಂಡ ವಾಪಸ್ ಹೋಗೋದಿಲ್ಲ ಅವಳು ಎರಡು ಕಾಲನ್ನ ಕಳ್ಕೊಂಡ್ ಬಿಡ್ತಾಳೆ ಎರಡು ಕಾಲ್ ಇರೋದಿಲ್ಲ ಆದ್ರೂ ಸಮೇತ ಇವತ್ತಕ್ಕಿ ವ್ಯಕ್ತಿತ್ವ ವಿಕಸನದಲ್ಲಿ ಅದೆಷ್ಟು ಎಷ್ಟು ಮಾಡ್ಯಾಳ ಅಂದ್ರೆ ವಿಶ್ವವೇ ಬೆರಗಾಗುವಷ್ಟು ಸಾಧನೆ ಮಾಡ್ಯಾಳ ಅಂದ್ರೆ ಇದ್ರ ಅರ್ಥ ಏನು ಅಂದ್ರ ಒಂದು ಹೆಣ್ಣಿಗೆ ಮಾತ್ರ ಇಂತಹ ಸಾಮರ್ಥ್ಯ ಅಂತ ಹೇಳಿ ನಾನು ಅನ್ಕೊಂಡಿನಿ ಕೆಲವೊಂದು ಪರಿಸ್ಥಿತಿಗಳು ಬಂದಾಗ ಗಂಡು ಮಕ್ಕಳು ಎಲ್ಲೋ ಒಂದು ಕಡೆ ನಿರಾಶೆ ಆಗಿರ್ತಾರೆ ಹತಾಶೆ ಆಗಿರ್ತಾರ ಕುಸಿದು ಬಿದ್ದಿರ್ತಾರೆ ಆದ್ರೆ ಹೆಣ್ಮಕ್ಳು ಬಹಳ ಸ್ಟ್ರಾಂಗ್ ಇರ್ತಾರೆ ನಿಜವಾಗ್ಲೂ ಇದು ಒಂದು ತಪ್ಪು ಕಲ್ಪನೆಯಾದಂತ ಕಾಣ್ಕೊಂಡಿ ಹೆಣ್ಮಕ್ಳು ವೀಕ್ ಇರ್ತಾರ ಕೈಲಾಗಲ್ದವ್ರು ಆಗಲ್ದವ್ರು ಇರ್ತಾರ ಇದೆಲ್ಲ ಹೆಣ್ಮಕ್ಳೇ ಅನ್ಕೊಂಡ್ ಬಿಡ್ತಾರೆ ಇದಂತೂ ಸತ್ಯ ಯಾವ ಗಂಡು ಮಕ್ಕಳು ಅನ್ನೋದಿಲ್ಲ ಹೆಣ್ಮಕ್ಳು ಅಂತ ಅಂತೇಳಿ ಎಲ್ಲರಿಗೂ ಗೊತ್ತದ ಎಷ್ಟು ಸ್ಟ್ರಾಂಗ್ ಇರ್ತಾರಂತವ್ರು ಹಾಗಾಗಿ ಅಂತ ಒಂದು ಸ್ಥಿತಿಯಲ್ಲೂ ಸಮೇತ ಕಿ ಎದ್ದು ಬಹಳ ದೊಡ್ಡ ಸಾಧನೆಯನ್ನ ಮಾಡ್ತಾಳೆ ಮುಂದೆ ಒಂದು ಮಗುವಿಗೆ ದತ್ತು ತಗೊಂಡು ಇವತ್ತು ವಿಶ್ವ ಮಟ್ಟದಲ್ಲಿ ಬಹಳ ದೊಡ್ಡ ಸಾಧನೆ ಮಾಡ್ತಾಳೆ ಬೇರೆ ಬೇರೆ ಕಂಪನಿದು ಅಂಬಾಸಿಡರ್ ಆಗಿ ಕೆಲಸ ಮಾಡ್ತಾಳೆ ಕಿ ಮುನಿಮಾ ಮಜಾರಿ ಹಾಗಾಗಿ ನಿಜವಾಗ್ಲೂ ಇವತ್ತು ಮಹಿಳಾ ದಿನಾಚರಣೆಯ ಒಂದು ಸೆಲ್ಯೂಟ್ ಅದ ನೋಡ್ರಿ ಅದು ಅಕಿಂತನಕೂ ಸಮೇತ ಮುಟ್ಬೇಕು ಅಂತೇಳಿ ಅನ್ಕೊಂಡಿನಿ ಜೊತೆಗೆ ಮೌಂಟ್ ಎವರೆಸ್ಟ್ ಅನ್ನ ಏರುವುದು ಒಂದು ಕನಸಿನ ಕನಸು ಎಲ್ಲರದು ಬಹಳ ಸಲ ಪರ್ವತಾರೋಹಿಗಳ ಒಂದು ದೊಡ್ಡ ಕನಸು ಯಾವುದು ಅಂದ್ರೆ ನಮ್ದು ಯಾವ ರೀತಿ ಸಾಹಿತ್ಯ ಕ್ಷೇತ್ರದಾಗ ಇರ್ತದೆ ನೋಡ್ರಿ ಜ್ಞಾನಪೀಠ ಇರ್ಬೋದು ಪದ್ಮಭೂಷಣ ಪದ್ಮವಿಭೂಷಣ ಅನ್ನುವಂಥದ್ದು ಯಾವ ರೀತಿ ಕನಸು ಇರ್ತದೆ ನೋಡ್ರಿ ಅದೇ ರೀತಿ ಪರ್ವತಾರೋಹಿಗಳ ಒಂದು ಕನಸು ಯಾವ್ದು ಇರ್ತದಂದ್ರೆ ಮೌಂಟ್ ಎವರೆಸ್ಟ್ ಅನ್ನ ಹತ್ತೋದಿರ್ತದೆ ಕೇವಲ ಒಂದೇ ಒಂದು ಕಾಲಿನಿಂದ ಇನ್ನೊಂದು ಸಿಂಥೆಟಿಕ್ ಕಾಲನ್ನು ತಗೊಂಡು ಅರುಣಿಮಾ ಸಿನ್ಹಾ ಮೌಂಟ್ ಎವರೆಸ್ಟನ್ನು ಏರುವುದರ ಜೊತೆಗೆ ವಿಶ್ವದ ಏಳು ಪರ್ವತಗಳನ್ನು ಏರಿ ತೋರಿಸಿರುವಂತಹ ವಿಕಲಚೇತನ ಜಗತ್ತಿನ ಮೊದಲ ಮಹಿಳೆ ಅವಳಿಗೂ ಸಮೇತ ಇವತ್ತು ನಾನು ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಬಹುಶಃ ಇಂತಹ ಒಂದು ಧೈರ್ಯ ಅದ ನೋಡ್ರಿ ಅದು ಎಲ್ಲರಿಗೂ ಸಮೇತ ಮಾದರಿ ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತೀವಿ ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ಉಳಿದ ಮಹಿ ಮಹಿಳೆಯರಿಗೆ ಅದು ಪ್ರೇರಣೆ ಆಗಬೇಕು ಅವರು ಸಮೇತ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಎದ್ದು ನಿಲ್ಲುವಂತಹ ಪರಿಸ್ಥಿತಿ ಏನಾಗ್ಬೇಕಂದ್ರ ನಿರ್ಮಾಣ ಆಗಬೇಕು ಹಾಗೆ ಇವತ್ತು ನಿಮಗ್ ನಿಜವಾಗ್ಲೂ ಒಂದು ಹೇಳ್ತೀನಿ ಅರುಣಿಮಾ ಸಿನ್ಹಾ ಅವಳು ಹತ್ತಿರುವಂತಹ ಪರ್ವತವನ್ನ ಸುಮ್ಮನೆ ನಿಂತು ನೋಡೋದೈರೇ ಆಗೋದಿಲ್ಲ ಅಷ್ಟೊಂದು ಚಳಿ ಅಷ್ಟೊಂದು ಆ ಒಂದೊಂದು ಸಲ ಈಗ ಯಾವ ರೀತಿ ಬಿರುಗಾಳಿ ಬಂದಿರ್ತದೆ ನೋಡ್ರಿ ಅದೇ ರೀತಿ ಬಿರುಗಾಳಿ ಅಂತ ಬರ್ಫ್ ಬೀಳೋದಕ್ಕೆ ಸ್ಟಾರ್ಟ್ ಮಾಡ್ತದೆ ಅದೆಷ್ಟೋ ಶಿವಗಳು ಇವತ್ತಿಗೂ ಸಮೇತ ಸಿಕ್ಕಿಲ್ಲ ಶವಗಳೇ ಸಿಕ್ಕಿಲ್ಲ ಪರ್ವತಾರೋಹಿಗಳು ಅಲ್ಲೇ ಹೋಗಿಬಿಟ್ಟಾರೆ ಅವ್ರು ಎಲ್ಲರ ಏನಿಲ್ಲ ಹೆಂಗರ ಯಾರಿಗೂ ಗೊತ್ತಿಲ್ಲ ಅವ್ರ ಶವಗಳು ಸಮೇತ ಕೊಳಿಲಾರ್ದೇ ಅಲ್ಲೇ ಉಳ್ಕೊಂಡಿದ್ದು ಅಂತಹ ಶವಗಳನ್ನು ದಾಟಿ ಹೋಗುವಾಗ ಅವಳು ಅದೆಷ್ಟು ಧೈರ್ಯ ತಗೊಂಡಿರಬೇಕು ಯೋಚನೆಯನ್ನು ಮಾಡಿರಿ ಹಾಗಾಗಿ ಇವತ್ತು ಈ ಒಂದು ವಿಶೇಷ ದಿನಕ್ಕೆ ಅವಳನ್ನು ಸಮೇತ ನಾನು ನೆನಪು ಮಾಡ್ತಾ ಇದ್ದೀನಿ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇವಲ ಒಂದೇ ಒಂದು ಕಾಲಿನಿಂದ ಸಿಂಥೆಟಿಕ್ ಕಾಲಿನಿಂದನೇ ಸುಧಾ ಚಂದ್ರನ್ ಬಹಳ ಪ್ರಸಿದ್ಧವಾದ ನೃತ್ಯಗಾರ್ತಿಯಾಗಿ ಹೊರಹೊಮ್ಮು ಈ ಈ ಮಹಿಳೆಯರ ಸಾಧನೆ ಏನದ ನೋಡ್ರಿ ಅವ್ರ ಮುಂದೆ ನಾವೇನು ಇಲ್ಲ ನೀಟ್ವಾಗ್ಲೂ ಹೇಳ್ತೀನಿ ಶ್ರೀದೇವ್ ಹೋಗರ್ ಏನು ಒಂದೊಂದ್ಸಲ ಜೀರೋ ಲೆವೆಲಿಗೆ ಇದ್ದೀನಿ ನಾನು ಅಂದ್ಕೊಂಡಿನಿ ಒಂದೊಂದ್ಸಲ ಅನಿಸ್ತದೆ ಒನ್ ಪರ್ಸೆಂಟ್ರೆ ಇರಬಹುದೇನು ಅಂತ ಬಹಳ ಸಲ ಅನಿಸ್ತು ಒನ್ ಪರ್ಸೆಂಟ್ ಅದ ಅನ್ಕೊಂಡ್ರು ಇವತ್ತು ನನಗ್ ಸಕಲ ಸೌಲಭ್ಯಗಳವ ಎಲ್ಲಾನು ಫೆಸಿಲಿಟೀಸ್ ನನಗಿವೆ ಎಲ್ಲಾ ಸವಲತ್ತುಗಳನ್ನ ಇಟ್ಟುಕೊಂಡು ಸಾಧನೆ ಮಾಡುವುದಕ್ಕಿಂತನೂ ಏನೇನೂ ಇರ್ಲಾರ್ದಂಗೆ ಜೀರೋಲಿಂದ ಶೂನ್ಯದಿಂದ ಶಿಖರಕ್ಕೆ ಹೋಗಿರುವಂಥ ಇಂಥ ಮಹಿಳೆಯರು ನೋಡ್ರಿ ಅವ್ರು ನಿಜವಾಗ್ಲೂ ನಮ್ಮೆಲ್ಲರಿಗೂ ಪ್ರೇರಣೆಹಾರ ಅನ್ನುವಂಥ ಮಾತನ್ನು ಹೇಳ್ತೀನಿ ಜೊತೆಗೆ ನೀವು ಮೊನ್ನೆ ತಾನೇ ನಾನು ವಿಜ್ಞಾನ ಕ್ಷೇತ್ರದ ಬಗ್ಗೆ ಮಾತಾಡಿದ ಮೇರಿ ಕ್ಯೂರಿ ಎರಡೆರಡು ನೋಬೆಲ್ ಪಾರಿತೋಷಕವನ್ನು ಪಡೆದಿರುವಂಥ ಜಗತ್ತಿನ ಮೊಟ್ಟ ಮೊದಲ ವಿಜ್ಞಾನಿ ಅಂದ್ರೆ ನಾವು ಎಲ್ಲ ಕ್ಷೇತ್ರದಲ್ಲೂ ಹೋಗಿವಿ ಅಂತ ಅರ್ಥ ಕಲ್ಪನಾ ಚಾವ್ಲಾ ನಿಮ್ಗೆ ಗೊತ್ತಿರಲಿ ಚಂದ್ರಲೋಕಕ್ಕೂ ಸಮೇತ ಹೋಗಿ ಬಂದಿರುವಂತ ಕಲ್ಪನಾ ಚಾವ್ಲಾ ಅಂದ್ರೆ ಇವರೆಲ್ಲರೂ ನಮ್ಗೆ ಏನಾಗ್ಯಾರ ಅಂದ್ರೆ ಮಾದರಿ ಅಗ್ಯಾರ ಮಾಡಲ್ಸ್ ಅಂತೀವಿ ನೋಡ್ರಿ ಆ ಮಾದರಿ ಮಹಿಳೆಯರ ನೋಡ್ರಿ ಇನ್ನೂ ಒಂದಿಷ್ಟು ನಮಗೆ ಪ್ರೋತ್ಸಾಹ ಪ್ರೇರಣೆ ಆಗ್ಬೇಕಂದ್ರೆ ಅವ್ರ ಬಗ್ಗೆ ನಾವು ಏನು ಮಾಡ್ಬೇಕಂದ್ರೆ ಅರ್ಥ ಮಾಡ್ಕೊಳ್ಬೇಕು ಬಹಳ ಸಲ ಏನಾಗ್ಯದಂದ್ರ ಕೆಲವರದು ಹೆಸರು ಮಾತ್ರ ನಾವು ಸೀಮಿತ ಆಗಿಟ್ಕೊಂಡಿವಿ ಅವ್ರ ಹೆಸರಷ್ಟೇ ಗೊತ್ತವ ಅವ್ರು ಮಾಡಿರುವಂತ ಸಾಧನೆ ಆ ಸಾಧನೆಯಿಂದೆ ಇರುವಂತ ಸಂಕಷ್ಟಗಳು ಆ ಸಂಕಷ್ಟದ ಹಿಂದೆ ಇರುವಂತ ಕಣ್ಣೀರದ ನೋಡ್ರಿ ಅದು ಯಾರಿಗೆ ಅರ್ಥಾನಿ ಆಗೋದಿಲ್ಲ ಹಾಗಾಗಿ ಆಳಕ್ಕೆ ಹೋಗದ ಹೊರತಾಗಿ ರತ್ನ ವಜ್ರಗಳು ಯಾವ ರೀತಿ ಸಿಗೋದಿಲ್ಲ ನೋಡ್ರಿ ಅದೇ ರೀತಿ ಒಂದು ಚರಿತ್ರೆಯನ್ನು ಸಂಪೂರ್ಣವಾಗಿ ಓದದ ಹೊರತಾಗಿ ಅಥವಾ ಅರ್ಥ ಮಾಡಿಕೊಳ್ಳದ ಹೊರತಾಗಿ ಅವ್ರ ಸಾಧನೆಯ ಬೆಲೆ ಅದ ನೋಡ್ರಿ ಆ ಬೆಲೆ ನಮ್ಗೆ ಗೊತ್ತಾಗೋದಿಲ್ಲ ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ನಾನು ಅವರನ್ನು ಸ ಸಮೇತ ಸ್ಮರಣೆ ಮಾಡ್ತೀನಿ ಇನ್ನೂ ರಾಜಕೀಯ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಶ್ವವನ್ನೇ ತಿರುಗಿ ನೋಡಿ ನೋಡುವಂತೆ ಮಾಡಿರುವಂಥ ಇಂದಿರಾ ಗಾಂಧಿ ನಿಜವಾಗ್ಲೂ ಗ್ರೇಟ್ ವುಮೆನ್ ಅಂತೀನಿ ನೋಡ್ರಿ ನಾ ನೋಡ್ರಿ ಆ ಕಾಲಕ್ಕೆ ಒಂದು ಹೆಣ್ಮಗಳು ತನ್ನ ಬಾಗಿಲ ಚೌಕಟ್ಟದ ನೋಡ್ರಿ ಆ ಚೌಕಟ್ಟಿನ ಆಚೆ ನಿಲ್ಲೋ ಸ್ವಾತಂತ್ರ್ಯ ಇರಲಿಲ್ಲ ಇಂದಿರಾ ಗಾಂಧಿಯವರು ಬಾಲ್ಯದ ಅವಸ್ಥೆಯಲ್ಲಿದ್ದಾಗ ಹೇಳ್ತಾ ಇದ್ದೀನಿ ಅಷ್ಟೊಂದು ಸ್ವಾತಂತ್ರ್ಯ ಹೀನತೆ ಇರುವಂತ ಪರಿಸ್ಥಿತಿಯೊಳಗ ರಾಜಕೀಯವಾಗಿ ಅದು ಎಷ್ಟು ಬೆಳೆದರು ಇಂದಿರಾ ಗಾಂಧಿ ಅಂದ್ರೆ ದೇಶದ ಇವತ್ತು ನಿಮ್ಗೆ ನಿಜವಾಗ್ಲೂ ಒಂದು ಖುಷಿ ಹೇಳ್ತೀನಿ ನನ್ನ ಪಕ್ಷ ಅಂತೇಳಿ ಯಾವತ್ತು ಅನ್ಕೋಬೇಡ್ರಿ ಪಕ್ಷಾತೀತವಾಗಿ ನಾನು ಮಾತಾಡ್ತೀನಿ ಮಾಡಿರುವ ಕೆಲಸವನ್ನ ಇದ್ದೀನಿ ಅಷ್ಟೇ ಇವತ್ತು ಅವತ್ತು ಒಂದು ವೇಳೆ ಇಂದಿರಾ ಅವರು ಆ ಶಸ್ತ್ರಚಿಕಿತ್ಸೆ ಏನಾದರೂ ತರ್ತಾ ಇರಲಿಲ್ಲ ಅಂತ ತಿಳ್ಕೊರಿ ಚೈನಾಕ್ಕಿಂತ ಹೆಚ್ಚಿಗೆ ನಮ್ಮಲ್ಲಿ ಜನಸಂಖ್ಯೆ ಇರ್ತಿತ್ತು ಇವತ್ತು ಜಗತ್ತಿನೊಳಲ್ಲಿ ಎಲ್ಲಕ್ಕಿಂತ ಹೆಚ್ಚಿಗೆ ಜನಸಂಖ್ಯೆ ಯಾವುದು ಅಂದ್ರೆ ಚೈನಾ ಆಮೇಲೆ ಎರಡನೇ ದೇಶ ಭಾರತ ಅಂತೀವಿ ಒಂದು ವೇಳೆ ಇಂದಿರಾ ಗಾಂಧಿ ಏನಾದರೂ ಕಂಟ್ರೋಲ್ ಮಾಡ್ತಿಲ್ಲ ಕಂಟ್ರೋಲ್ ಮಾಡುವಾಗ ಒಂದಿಷ್ಟು ಸಮಸ್ಯೆ ಆಗ್ಯಾವ ಇಲ್ಲ ಅಂತಿಲ್ಲ ಅದೆಷ್ಟೋ ಪುರುಷರಿಗೆ ಆಗದೇ ಇದ್ದಾಗೂ ಸಮೇತ ಅವ್ರು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿರುವಂಥದ್ದು ಇದೆ ಒತ್ತಾಯ ಪೂರ್ವಕವಾಗಿ ಅದು ಕಾನೂನನ್ನ ಅಷ್ಟೊಂದು ಕಠೋರವಾಗಿ ತಂದ್ರು ಅನ್ನುವಂಥದ್ದು ಇದೆ ಪರ ವಿರೋಧ ಎರಡೂ ಇರ್ತೇವೆ ಆದ್ರ ಇವಾಗ ಜನಸಂಖ್ಯಾ ನಿಯಂತ್ರಣ ಮಾಡುವಲ್ಲಿ ಅವರು ಬಹಳ ದೊಡ್ಡ ಪಾತ್ರವನ್ನ ವಹಿಸಿರುವಂಥವ್ರು ಒಂದು ಮಾತನ್ನು ಹೇಳ್ತಾರೆ ಲೋಕಸಭೆಯೊಳಗ ಕೇವಲ ಒಬ್ಬರೇ ಗಂಡು ಇದ್ರು ಉಳಿದವರೆಲ್ಲ ಹೆಣ್ಮಕ್ಳಿದ್ರು ಇದ್ರು ಅಂತ ಅದು ಯಾರು ಅಂದ್ರೆ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಒಂದ್ ವೇಳೆ ಕುಂತ್ ಅಂದ್ರ ಎಲ್ಲಾರು ಎದ್ದು ನಿಂದಿರ್ಬೇಕಾಗಿತ್ತಂತು ಅಷ್ಟೊಂದು ಆ ಆಡಳಿತದ ಮೇಲೆ ಹಿಡಿತವನ್ನ ಸಾಧಿಸುವಂತ ಮಹಿಳೆ ಬಹುಶಃ ಅಂತಹ ಮಹಿಳೆಯರು ಇವತ್ತು ಕಾಣೋದು ಬಾಡ್ರೇಯರ್ ಯಾಕಂದ್ರು ನಾವೆಲ್ಲರೂ ಏನ್ ಮಾಡ್ತಾ ಇರ್ತೀವಿ ಅಂದ್ರೆ ಒಂದು ವ್ಯವಸ್ಥೆ ಒಂದು ಪರಿಸ್ಥಿತಿ ಅಥವಾ ಯಾವುದೋ ಒಂದು ನಿಂದನೆಗೆ ಚುಚ್ಚು ಮಾತಿಗೆ ನಾವು ಹೆದ್ರಿ ಹಿಂದೆ ಕಾಲಿಡ್ತೀವಿ ಆದ್ರೆ ಅವತ್ತು ಅದೆಲ್ಲವನ್ನ ಮೆಟ್ಟಿ ನಿಂತಿರುವಂತ ಇಂದಿರಾ ಗಾಂಧಿಯನ್ನ ಕುರಿತು ಮಾತಾಡೋದನ್ನು ನೋಡಿರಿ ಅದು ಒಂದು ದಿವಸ ಮಾತಾಡಬೇಕು ಅನ್ಕೊಂಡಿದ್ದೀನಿ ಸಾಧಕ ಮಹಿಳೆಯರನ್ನ ಕುರಿತು ಮಾತಾಡಬೇಕು ಹೇಳಿ ಅನ್ಕೊಂಡಿನಿ ಜೊತೆಗೆ ಸಂಗೀತ ಕ್ಷೇತ್ರದಲ್ಲಿ ನಿನ್ನೆ ಮೊನ್ನೆ ಜನ್ಮದಿನ ಆಚರಣೆ ಆಚರಣೆಯಾಗಿರುವಂಥ ಗಂಗೂಬಾಯಿ ಹಾನಗಲ್ ಅವರು ಸಮೇತ ಸಂಗೀತ ಕ್ಷೇತ್ರದಲ್ಲಿ ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಎರಡೂ ಭಾಗದಲ್ಲೂ ಸಮೇತ ಕೆಲಸ ಮಾಡಿರುವಂಥ ಬಹಳ ದೊಡ್ಡ ಅಪ್ಪಟ ಗಾಯಕಿ ಜೊತೆಗೆ ಸರೋಜಿನಿ ನಾಯ್ಡು ಅವರು ಸಮೇತ ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರತಿಯೊಂದು ಸಭೆಯ ಸಮಾರಂಭಗಳಲ್ಲೂ ಸಮೇತ ದೇಶಭಕ್ತಿ ಗೀತೆಯನ್ನ ಹಾಡುವುದಕ್ಕಾಗಿ ಸರೋಜಿನಿ ನಾಯ್ಡು ಅವರು ಕೆಲ್ ಅವ್ರು ಏನ್ಮಾಡ್ತೀರಂದ್ರೆ ವೇದಿಕೆಗಳನ್ನ ಹತ್ತಿರಂತ ಅವತ್ತು ಸ್ವಾತಂತ್ರ್ಯ ಇಲ್ಲದ ಕಾಲಕ್ಕೆ ಅಷ್ಟೊಂದು ಧೈರ್ಯದಿಂದ ಅವತ್ತು ಅವರು ಏನು ಕುಟುಂಬ ಅವ್ರಿಗೆ ಸಹಕಾರ ಮಾಡ್ತಾರೆ ನೋಡ್ರಿ ಆ ಕುಟುಂಬಕ್ಕೂ ಸಮೇತ ನಾವು ಒಂದು ಧನ್ಯವಾದವನ್ನು ಹೇಳಲೇಬೇಕು ಜೊತೆಗೆ ಇವತ್ತಿಗೂ ಸಮೇತ ಲತಾ ಮಂಗೇಶ್ಕರನ್ನು ನೋಡ್ಬೋದು ಅದು ಎಷ್ಟು ಸುಮಧುರ ಗೀತೆಗಳನ್ನು ಹಾಡ್ತಿರ್ತಾರೆ ಆ ಗೀತೆಗಳಿಗಾಗಿ ಅವರು ಸಾಂಸಾರಿಕ ಬದುಕೇ ಬೇಡ ಅಂಥೇಳಿ ವಿವಾಹ ಆಗದೆ ಹಾಗೇ ಉಳಿದು ಸಾಧನೆಯನ್ನು ಮಾಡಿರುವಂಥ ಭಾಳ ದೊಡ್ಡ ಮಹಿಳೆ ಹಾಗಾಗಿ ಹಲವಾರು ಕ್ಷೇತ್ರದಲ್ಲಿ ಇವತ್ತಿಗೂ ಸಮೇತ ಒಂದು ಮಾತು ಹೇಳ್ತೀನಿ ನಿಮ್ಗೆ ಈಗ ಆರ್ಥಿಕವಾಗಿ ಕುರಿತು ಮಾತಾಡ್ತೀವಿ ಅಧ್ಯಾತ್ಮವನ್ನು ಕುರಿತು ಮಾತಾಡ್ತೀವಿ ಸಾಮಾಜಿಕವಾಗಿ ಕುರಿತು ಮಾತಾಡ್ತೀವಿ ಅಂದ್ರೆ ಒಂದು ಅಧ್ಯಾತ್ಮದೊಳಗೆ ಒಂದು ಪಾಯಿಂಟ್ ಬಂದಿರ್ತದ ಎಲ್ಲ ಸಾಧಕರು ಹೇಳುವಂತ ಮಾತು ಯಾವ ವ್ಯಕ್ತಿಗೆ ಅದು ಮಹಿಳೆ ಇರ್ಬೋದು ಪುರುಷ ಇರ್ಬೋದು ಯಾವ ವ್ಯಕ್ತಿಗೆ ಹೆಣ್ಣು ಹೃದಯ ಅಂತ ಇದ್ದ ಇದ್ದಿರ್ತದ ನೋಡ್ರಿ ಅವರಿಗೆ ಬಹಳ ಸಹಜವಾದ ಸಾಧನೆ ಅಧ್ಯಾತ್ಮದಲ್ಲಿ ಆಗಿರ್ತದಂತ ಅಂದ್ರೆ ನಿರಾಕಾರದ ಪರಿಕಲ್ಪನೆ ಅನ್ನುವಂಥದ್ದು ಅನುಭಾವಕ್ಕೆ ಬರುವುದು ಪರಮಾತ್ಮ ಅನ್ನುವಂಥವನು ನಿರಾಕಾರ ನಮ್ಮೆಲ್ಲರಿಗೂ ಗೊತ್ತು ಅದ್ರ ಧ್ಯಾನಸ್ಥ ಸ್ಥಿತಿಯಲ್ಲಿ ಅದ್ರದ್ದೊಂದು ಅನುಭವ ಆಗಿರ್ತದೆ ಆ ಅನುಭವ ಯಾರಿಗಾಗ್ತದಂದ್ರೆ ಹೆಣ್ಣು ಹೃದಯಕ್ಕೆ ಆಗಿರ್ತದಂತ ಯಾಕಂದ್ರೆ ಹೆಣ್ಣು ಭಾವನಾತ್ಮಕ ಜೀವಿ ನಿಮ್ಮ ಹೆಣ್ಣು ಮತ್ತು ಗಂಡುಗಿರುವಂತ ಒಂದು ದೊಡ್ಡ ದೊಡ್ಡ ವ್ಯತ್ಯಾಸ ವಿಭಿನ್ನತೆ ಎಲ್ಲಿ ಅಂದ್ರೆ ನಾವು ಹೆಣ್ಮಕ್ಳು ಏನು ಮಾಡ್ತೀವಿ ಅಂದ್ರೆ ಎಲ್ಲವನ್ನ ಭಾವನಾತ್ಮಕ ವಲಯದಲ್ಲಿ ನೋಡುವ ಸ್ವಭಾವ ಮೂಲತಃ ಸ್ವಭಾವ ನಮ್ಮಲ್ಲಿ ಕೆಲವೊಂದು ಮೂಲತಃ ಸ್ವಭಾವ ಇರ್ತಾವೆ ಅಂದ್ರೆ ಮೂಲತ ಅಂದ್ರೆ ನಮ್ಮ ಹೆಣ್ಣು ಜಾತಿ ಅಂತ ನೋಡ್ರಿ ನಮ್ಮ ಹೆಣ್ಣು ಕುಲದೊಳಗೆ ಎಲ್ಲರ ಹತ್ರ ಅದು ಗುಣ ಇದ್ದೇ ಇರ್ತದೆ ಒಂದಿಷ್ಟು ಪರಿಸ್ಥಿತಿಗೆ ತಕ್ಕಂತೆ ಗುಣಗಳು ಬಂದಿರ್ತವೆ ನಮ್ಮ ಹತ್ರ ಪರಿಸ್ಥಿತಿ ಒಂದು ಜೀವನದಲ್ಲಿ ಒಂದು ಪರಿಸ್ಥಿತಿ ಬಂತು ಒಂದು ಹೋರಾಟ ಬಂತು ಅಲ್ಲಿ ನಮ್ಮ ಗುಣ ಸ್ವಭಾವಗಳಲ್ಲಿ ಬದಲಾವಣೆ ಆಗಿರ್ತದೆ ಇನ್ನೊಂದಿಷ್ಟು ಒತ್ತಾಯ ಪೂರ್ವಕವಾಗಿ ನಾವೇ ಖುದ್ದಾಗಿ ಕಲಿತಿರುವಂಥ ಗುಣ ಸ್ವಭಾವಗಳು ಇದ್ದಿರ್ತಾವೆ ಹಾಗಾಗಿ ಈ ಎಲ್ಲವನ್ನ ಏನಾದರೂ ಅರ್ಥ ಮಾಡ್ಕೊಳ್ಬೇಕಂದ್ರೆ ಮೊಟ್ಟ ಮೊದಲು ನಮ್ಮಲ್ಲಿ ಏನಿರ್ಬೇಕಂದ್ರೆ ಮಾನವೀಯತೆ ಅನ್ನುವಂಥದ್ದು ಇರ್ಬೇಕು ಹಾಗಾಗಿ ಇಲ್ಲಿ ಹೆಣ್ಣಿಗಿರುವಂಥದ್ದು ಒಂದು ಏನು ಅಂದ್ರೆ ಭಾವನಾತ್ಮಕ ತುಡಿತ ಇರ್ತದೆ ನೀವು ನೋಡ್ರಿ ಗಂಡ ಬಾಳ ಬಂಗಾರ ಬೆಳ್ಳಿ ಸೀರೆ ತರುವಂಥ ಗಂಡಗಷ್ಟು ಪ್ರೀತಿ ಮಾಡೋದಿಲ್ಲ ಹೆಣ್ಣು ಯಾರು ಅವಳ ಬಗ್ಗೆ ಹೃದಯದಿಂದ ಕಾಳಜಿ ಮಾಡ್ತಾರ ನೋಡ್ರಿ ಊಟ ಮಾಡದೇ ಇಲ್ಲ ನಿನಗೇನಾದರೂ ಆರಾಮಿಲ್ಲೇನು ನಿಂಗೆ ಏನಾರ ಆಗ್ತಾ ಇದೇನೋ ಅನ್ನುವಂಥ ಎರಡು ಮೂರು ಭಾಷೆ ಮಾತವ ನೋಡ್ರಿ ಅದಕ್ಕೆ ಅವಳು ಫಿದಾ ಆಗ್ಬಿಡ್ತಾಳು ಅದಕ್ಕೆ ಬಹಳ ಸಲ ಹೆಣ್ಣನ್ನು ಗೆಲ್ಲೋದು ವಸ್ತುಗಳಿಂದ ಅಂತ ಭಾಳ ಜನ ತಿಳ್ಕೊಳ್ತಾರೆ ವಸ್ತುಗಳಿಂದ ಯಾವ ಹೆಣ್ಣು ಬಲೆಗೆ ಬೀಳೋದಿಲ್ಲ ಕೆಲವರು ಅಂದ್ಕೊಂಡಿರ್ತಾರೆ ಹಾಗೂ ಆಗ್ತಾ ಇವೆ ಅಲ್ಲಿ ಇಲ್ಲಿ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಹೆಣ್ಣು ಏನಾದರೂ ಒಲಿಬೇಕು ಅಂದ್ರೆ ಅವಳಿಗೆ ಹೃದಯದಿಂದ ಮಾತ್ರ ಒಲಿಯೋದಕ್ಕೆ ಸಾಧ್ಯದ ಭಾವನಾತ್ಮಕತೆಯಿಂದ ಒಲಿಯೋದಕ್ಕೆ ಸಾಧ್ಯದ ಹೊರತಾಗಿ ನಾವು ಯಾವತ್ತೂ ಬೌದ್ಧಿಕವಾದ ಆಟ ಆಡೋದಕ್ಕೆ ಹೋದ್ರೆ ಅವಳು ಸಿಗೋದೇ ಇಲ್ಲ ಕೈಗೆ ಹಾಗಾಗಿ ಮೀನಿನಷ್ಟು ಚಂಚಲ ಅನ್ನುವಂಥ ಮಾತು ಸಮೇತ ಬಂದಿರ್ತದಕ್ಕೆ ಅಷ್ಟೊಂದು ಈಸಿಯಾಗಿ ಬರೋದಿಲ್ಲ ಅವಳ ಹೃದಯನೇ ಒಂದು ರೀತಿಯ ವಿಚಿತ್ರ ಮತ್ತು ವಿಕಸನ ಆಗ್ತಾನೆ ಇರ್ತದೆ ನಿಮ್ಗೆ ಗೊತ್ತಲ್ಲ ಅರವತ್ತು ಎಪ್ಪತ್ತು ಸಾವಿರ ಥಾಟ್ಸ್ಗಳು ನಮ್ಮಲ್ಲಿ ಅದರಲ್ಲಿ ಕೆಲವೊಂದು ನಾವು ಪ್ರಯೋಗಕ್ಕೆ ತಂದಿರ್ತೀವಿ ಜೊತೆಗೆ ಬಸನ್ಗೌಡ ಅಣ್ಣ ಹಾಕ್ಯಾರ ಪ್ರಸನ್ನ ಖುಷಿ ಅವರು ಸಮೇತ ಹಾಕ್ಯಾರು ನೋಡ್ರಿ ವಸುಂಧರಾ ರಾಜೆ ಸಿಂಧಿಯಾ ಸುಷ್ಮಾ ಸ್ವರಾಜು ನಿರ್ಮಲಾ ಇಂದಿರಾ ಗಾಂಧಿ ಜಯಲಲಿತಾ ಮಮತಾ ಬ್ಯಾನರ್ಜಿ ಸುಧಾಮೂರ್ತಿ ನಿಜವಾಗ ಇವತ್ತು ಪ್ರಸ್ತುತವಾಗಿ ಇನ್ನೂ ಸಾಕಷ್ಟು ಜನ ಸಾಧಕರು ಸಮೇತ ನಮ್ಮ ಸುತ್ತ ಇದ್ದಾರೆ ಮಹಿಳಾ ಸಾಧಕರು ಹಾಗಾಗಿ ಇವತ್ತು ನಿಮ್ಗೆ ಹೇಳ್ತೀನಿ ಇವ್ರು ಅಳವ್ರು ಏನು ಅರ ನೋಡ್ರಿ ನಮ್ಗೆ ಅವಕಾಶ ಇಲ್ಲ ಅವಕಾಶ ಇಲ್ಲ ಅಂತವ್ರಿಗೆ ಒಂದೊಂದು ಸಲ ಹೊಡ್ದ ಹೊಡಿಬೇಕ ಅನಿಸ್ತದ ನೋಡ್ರಿ ಇವತ್ತು ಅದ್ ಎಷ್ಟು ಅವಕಾಶ ಇವೆ ಮಹಿಳೆಯರಿಗೆ ಒಂದೊಂದು ಸಲ ಅಯ್ಯೋ ಪಾಪ ಅನಿಸ್ತದ ಪುರುಷರಿಗೆ ಏನೂ ಇಲ್ಲ ಅವ್ರಿಗೆ ಪಾಪ ಸಲ ಅವಕಾಶಗಳು ಪುರುಷರಿಗೆ ಕೊರತೆ ಆಗ್ತಾ ಇವೆ ಅಷ್ಟೊಂದು ಅವಕಾಶಗಳು ಹೆಣ್ಮಕ್ಳಿಗವ ಆದ್ರೂ ಏನೋ ಅಳೋದೇ ಬಿಡೋದಿಲ್ಲ ಇವರು ನಾನಂತಿನಿ ಯಾವತ್ತೂ ಸಮೇತ ಅವಕಾಶಗಳಿಗಾಗಿ ನಿಲ್ಲೋದು ಬೇಡ ನಾವು ನಾವು ಏನು ಮಾಡ್ಬೇಕು ನಮ್ಮ ಪ್ರತಿಭೆಯನ್ನು ಹೆಚ್ಚು ಮಾಡ್ಬೇಕು ನಮ್ಮ ಸಾಧನೆಯ ಛಲ ಹೆಚ್ಚು ಮಾಡ್ಬೇಕು ಅದು ಪಥ ದೊಡ್ಡದು ಮಾಡಬೇಕು ನಿರಂತರತೆ ಇರಬೇಕು ಯಾವತ್ತೂ ಸಮೇತ ತಾಳ್ಮೆಯಿಂದ ನಡಿಬೇಕು ಬಹಳ ಸಲ ನಮ್ಗಿಂತನೂ ಕಡಿಮೆ ಸಾಧನೆ ಮಾಡಿದವ್ರಿಗೆ ದೊಡ್ಡ ದೊಡ್ಡ ಅವಾರ್ಡ್ಗಳು ಆಗಿರ್ತಾವ ನಮ್ಗೆದ್ರೆಲ್ಲ ಆಗಿರ್ತವ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅವರಲ್ಲಿ ಏನು ಏನಾದ್ರೂ ವಿಶೇಷತೆ ಇರ್ಬೋದು ಒಂದು ಕ್ವಾಲಿಟಿ ಇರ್ಬೋದು ಏನೋ ಅವ್ರಿಗೆ ಗೊತ್ತಿರ್ಬೋದು ಅವ್ರು ಅವ್ರಿಗೆ ಸಿಕ್ಕಿರ್ಬೋದು ಹೊರತಾಗಿ ನಾವು ಅದನ್ನ ತೆಗೆದುಕೊಳ್ಳುವಂಥ ಧಾವಂತದಲ್ಲಿ ನಮ್ಮ ವ್ಯಕ್ತಿತ್ವ ಕೆಡಿಸಿಕೊಳ್ಳೋದು ಯಾವತ್ತೂ ಬೇಡ ಹಾಗಾಗಿ ಏನಾರ ನೋಡ್ರಿ ಮತ್ತೊಂದು ಹೇಳ್ತೀನಿ ನೋಡ್ರಿ ಗುರುತಿಸುವಿಕೆ ಅನ್ನುವಂಥದ್ದು ಮಾನ ಸನ್ಮಾನ ಅನ್ನುವಂಥದ್ದು ಜೀವಂತ ಇದ್ದಾಗೆ ಬೇಕಂತ ಏನೇನೂ ಇಲ್ಲ ನಾನಂತೂ ಹಿಂಗೆ ಅಂದ್ಕೊಂಡಿನಿ ನೋಡಿರಿ ನಾವು ಹೋದ್ಮೇಲೂ ನಮ್ಮ ನಮ್ಮ ಹೆಸರು ಮೇಲೆ ಭಾಳ ನಡೀತದೆ ಏನು ಅದು ಡೌಟೇ ಮಾಡೋಂಗಿಲ್ಲ ಅಂದ್ಕೊಂಡಿನಿ ಹಾಗಾಗಿ ಭಾಳ ನಿಶ್ಚಿಂತವಾಗಿ ಮತ್ತು ನಿಶ್ಚಯವಾಗಿ ಹಿಡಿದಿರುವಂಥ ಕಾರ್ಯ ಅದ ನೋಡ್ರಿ ಅದು ಸಂಪೂರ್ಣ ಮಾಡುವಂಥದ್ದು ಮಹಿಳೆಯಲ್ಲಿರುವಂಥ ವಿಶೇಷತೆ ಒಂದು ಎರಡನೇದು ಮಹಿಳೆಯಲ್ಲಿರುವಂಥ ಇನ್ನೂ ಒಂದು ವಿಶೇಷತೆ ಹೇಳ್ತೀನಿ ನಿಮ್ಗೆ ನಾನು ಹೇಳ್ದೆಲ್ಲ ಬೌದ್ಧಿಕವಾಗಿ ಅವ್ಳು ಹೆಚ್ಚಿಗೆ ಯೋಚನೆ ಮಾಡೋದಿಲ್ಲ ಇದಕ್ಕೆ ಒಂದು ಉದಾಹರಣೆ ಏನು ಅಂದ್ರೆ ನೀವು ನೋಡ್ರಿ ಆದ್ರೆ ನಮ್ದೆಲ್ಲ ಅಣ್ಣಲ್ಲ ಮನೆಯಾಗಿರುವಂಥವ್ರು ನಮ್ಮ ಮನೆಯವರು ಎಲ್ಲ ಅಣ್ಣ ತಮ್ಮ ಎಲ್ಲ ಪುರುಷರು ಮಾಡ್ತಾರೆ ಮಾಡ್ತಾರಂದ್ರೆ ನ್ಯೂಸ್ ಪೇಪರ್ ಎಲ್ಲ ಓದ್ತಿರ್ತಾರೆ ಡೈಲಿ ಡೈಲಿ ನ್ಯೂಸ್ ಪೇಪರ್ ಓದ್ತಾರೆ ಆಮೇಲೆ ಟಿವಿ ಹಚ್ಚಿದ್ರು ಅವ್ರು ನ್ಯೂಸ್ ನೋಡ್ತಾರೆ ಧಾರವಾಹಿ ನೋಡೋದಿಲ್ಲ ಯಾಕಂದ್ರೆ ನ್ಯೂಸ್ ಎಲ್ಲ ಏನಿರ್ತಾವಂದ್ರ ಬೌದ್ಧಿಕವಾದ ಮಟ್ಟವನ್ನ ಜಾಸ್ತಿ ಮಾಡ್ತಾವ್ ತಿಳುವಳಿಕೆ ಕೊಡ್ತಾವ್ ಇವತ್ತಿನ ಪ್ರಸಕ್ತ ಸಮಾಜದಲ್ಲಿ ಅಪ್ಡೇಟ್ ಮತ್ತು ಅಪ್ಗ್ರೇಡ್ ಆಗಿ ಏನೇನ್ ನಡೀತಾ ಇದೆ ಅನ್ನುವಂಥದ್ದು ಇಂಟ್ರೆಸ್ಟ್ ಯಾರಿಗಿರ್ತದೆ ಅಂದ್ರ ಗಂಡು ಮಕ್ಕಳಿಗೆ ಇದ್ದಿರ್ತದೆ ನಮ್ಗೆ ಹೆಣ್ಮಕ್ಳಿಗೆ ಹಾಗಿಲ್ಲ ನಮ್ಗೆ ಯಾವ್ದು ಇಂಟ್ರೆಸ್ಟ್ ಅಂದ್ರೆ ಧಾರಾವಾಹಿಗಳಂದ್ರೆ ಇಂಟ್ರೆಸ್ಟ್ ಯಾಕ ಭಾವನಾತ್ಮಕವಾಗಿ ಅದ್ರ ಜೊತೆಗೆ ನಮಗೊಂದು ಅಟ್ಯಾಚ್ಮೆಂಟ್ ಇದ್ದಿರ್ತದೆ ಅದನ್ನೇ ಬೆಳೆ ಬಳಸಿಕೊಂಡು ಇವತ್ತು ಟಿ ವಿ ಮಾಧ್ಯಮದವರು ಅದೆಷ್ಟೋ ಕೋಟ್ಯಾಂತರ ರೂಪಾಯಿ ಗಳಿಕೆ ಮಾಡ್ತಾ ಇದ್ದಾರೆ ಈ ಹಂತದಲ್ಲೂ ಸಮೇತ ನಿಜವಾಗ್ಲೂ ಹೇಳ್ತೀನಿ ನಮ್ಮ ಮಹಿಳೆಯರ ಮಾನಸಿಕ ಸ್ಥಿತಿನೂ ಸಮೇತ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಇವತ್ತು ನೀವು ಯಾವುದೇ ಧಾರಾವಾಹಿಗಳನ್ನು ತೆಗೆದುಕೊಳ್ರಿ ಇವತ್ತು ಮಾತಾಡುವಾಗ ಒಂದು ಪಾಯಿಂಟ್ ಹೇಳಿ ಹೇಳೀನಿ ಯಾವುದೇ ಧಾರಾವಾಹಿಗಳನ್ನು ತೆಗೆದುಕೊಳ್ಳ್ರಿ ಅಲ್ಲಿ ಏನು ಮಾಡ್ತಾರಂದ್ರೆ ಒಬ್ಬ ಪುರುಷನಿಗೆ ಇಬ್ಬರು ಹೆಂಡರು ಇರ್ತಾರೆ ಒಬ್ಬಳು ಒಬ್ಬಳು ಕಾನೂನಾತ್ಮಕವಾಗಿ ಸಂಬಂಧಿಕರ ಎದುರಿಗೆ ಮದುವೆ ಆಗಿರ್ತದೆ ಇನ್ನೊಂದು ಅಡ್ಜಸ್ಟ್ಮೆಂಟ್ ಆಗಿರ್ತದೆ ಪ್ರತಿಯೊಂದು ಹಾರ್ವೈತೆಗಿರಿ ಇವತ್ತು ಒಂದು ಗಂಡಿಗೆ ಒಂದೇ ಹೆಣ್ ಮಗಳು ಒಂದೇ ಹೆಂಡತಿ ಇಲ್ವೇ ಇಲ್ಲ ಎರಡು ಮೂರು ಹಂಡ್ರೆಡ್ ಪರ್ಸೆಂಟ್ ಇವೆ ನೋಡ್ರಿ ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ಇದನ್ನ ನೋಡಿರುವಂತಹ ನಮ್ಮ ಮಹಿಳೆಯರಿಗೆ ಎಲ್ಲೋ ಒಂದು ಕಡೆ ನನ್ನ ಗಂಡನು ಏನರ ಹೆಚ್ಚು ಕಡಿಮೆ ಮಾಡಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಬೇಕನ್ನುವಂಥದ್ದು ಕಲಿಸ್ತಾ ಇದ್ದಾರೆ ಏನು ಅಂತ ಹೇಳಿ ನನ್ಗೆ ಬಹಳ ಸಲ ಪ್ರಶ್ನೆ ಬರ್ತದೆ ಇದೊಂದು ಬಹಳ ದೊಡ್ಡ ದುರಂತ ನಮ್ಮ ಮಾಧ್ಯಮದವ್ರು ಮಾಡ್ತಾ ಇರುವಂತದ್ದು ಇದು ಬದಲಾಗಬೇಕು ಎಲ್ಲೂ ಸಮೇತ ತ್ರಿಕೋಣ ತ್ರಿಕೋನ ಕಥೆಗಳು ಅಂತೇಳಿ ಬಂದಿರ್ತಾವೆ ಇಲ್ಲ ಅಂತ ಇಲ್ಲ ಈ ಕಾದಂಬರಿಗಳನ್ನ ನಾವು ಏನಾದ್ರೂ ತೆಗೆದು ಓದಿವಿ ಅಂದ್ರೆ ತ್ರಿಕೋಣ ಸರಣಿಯ ಕಥೆಗಳಲ್ಲಿ ಇದ್ದಿರ್ತಾವೆ ಕಾದಂಬರಿಯಲ್ಲಿ ಆದ್ರೆ ಅವ್ ನಿಜ ಜೀವನದಲ್ಲಿ ಇರೋದಿಲ್ಲ ಒಬ್ಬರಿಗೆ ಒಬ್ರು ಅಂತ ಪ್ರಕೃತಿಯ ನಿಯಮನೇ ಹೊರತಾಗಿ ಹೊರತಾಗಿಲ್ಲ ಅನ್ನ ಅಡ್ಜಸ್ಟ್ಮೆಂಟ್ ಮಾಡೋದು ಇದು ಏನು ಕಲಿಸ್ಕೊಡ್ತಾ ಇದ್ದಾರೆ ಮಾಧ್ಯಮದವ್ರು ನಮ್ಗೆ ಗೊತ್ತಾಗ್ತಾ ಇಲ್ಲ ಒಂದು ಎರಡನೇದು ನಾವೆಲ್ಲ ಹಿಂದಕ್ಕೆಲ್ಲ ವಿಲನ್ಗಳು ಇದ್ದಿರ್ತೀವಿ ನೋಡ್ರಿ ನಾವು ಸಣ್ಣಾಗಿದ್ದಾಗ ವಿಲನ್ಗಳು ಬಂದಾಗ ನಮ್ಮಲ್ಲೆಲ್ಲ ಅಂಬರೀಷ್ ಅವರು ಇವರು ಎಲ್ಲ ಹಿಂದಿ ಪಿಕ್ಚರ್ ತೆಗೀರಿ ಅವರು ತೆಗೀರಿ ಗಂಡು ಮಕ್ಕಳು ಮಾತ್ರ ವಿಲನ್ ಇದ್ದರು ಹೆಣ್ಮಕ್ಳು ಏನಿದ್ರು ಸೀದಾ ಸಾದಾ ಅವ್ರು ಆ್ಯಕ್ಟ್ ಮಾಡಬೇಕು ಮನೆಗೆ ಹೋಗ್ಬೇಕು ಅಷ್ಟು ಪೇಮೆಂಟ್ ತೊಗೊಂಡು ಆದ್ರೆ ಇವತ್ತು ಯಾವುದೇ ಧಾರಾವಾಹಿಗಳನ್ನು ತೆಗೆದ್ರೆ ಅಲ್ಲಿ ವಿಲನ್ ಯಾರಿದ್ದಾರೆ ಗುಂಡಾಗಳ ಹೆಣ್ಣು ಹೆಣ್ಮಕ್ಳರ ಅವಳು ಅತ್ತೆ ಆಗಿರ್ತಾಳ ಇಲ್ಲ ನಾ ಅಕ್ಕ ಆಗಿರ್ತಾಳ ಇಲ್ಲ ನದಣಿ ಆಗಿರ್ತಾಳ ಮತ್ತೆ ಯಾರೋ ಮನೆಯ ಮತ್ತೊಬ್ಬಳು ಸದಸ್ಯ ಆಗಿರ್ತಾಳ ಅಥವಾ ಹೊರಗಿನ ಸುಮ್ಮನೆ ಬಂದಿರ್ತಾಳೆ ಬಂದು ಇವ್ರ ಮನೇಲಿ ಉಳಿದು ಇವ್ರ ಮನೆಯ ವಿರುದ್ಧನೇ ಪಿತೂರಿ ಮಾಡುವಂತ ನಟನೆ ಏನು ಮಾಡ್ತಾ ಇದ್ದಾರೆ ನೋಡ್ರಿ ಅವರು ದುಡ್ಡಿಗಾಗಿ ಇದು ಎಲ್ಲಿ ಏ ಎಷ್ಟು ಹಾನಿ ಮಾಡ್ತಾ ಇದೆ ಹೆಣ್ಮಕ್ಳಿಗೆ ಇವತ್ತು ಅದೆಷ್ಟೋ ಧಾರಾವಾಹಿಗಳಲ್ಲಿರುವಂತಹ ಹೆಣ್ಮಕ್ಳನ್ನು ನೋಡಿ ಇವತ್ತು ನಮ್ನೆಲ್ಲ ಅಕ್ಕ ತಂಗಿಯರು ಅವ್ರ ಥರನೇ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಅವ್ರ ಥರನೇ ಮೇಕಪ್ ಮಾಡ್ಕೊಳ್ಳೋದು ಆಗಿ ಅಂದರು ತೋರಿಸಿಕೊಳ್ಳುವಂತಹ ಭ್ರಮೆಯೊಳಗ ತಮ್ಮ ವ್ಯಕ್ತಿತ್ವವನ್ನೇ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಹಾಳು ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಇದು ಒಂದಿಷ್ಟು ನನಗೆ ದೋಷ ಕಾಣಿಸೋದು ಇಲ್ಲಿ ಬದಲಾವಣೆ ಆಗಬೇಕು ಜೊತೆಗೆ ಮತ್ತೊಂದು ಹೇಳ್ತೀನಿ ಇವತ್ತು ಇವತ್ತೇನಾಗಿದೆ ಮಹಿಳಾ ಪರರು ಅಂತ ಯಾರು ಅಂದ್ರೆ ಪುರುಷ ವಿರೋಧಿಗಳು ಯಾವತ್ತು ಸಮೇತ ಪುರುಷ ವಿರೋಧಿ ಆಗುವುದರಿಂದ ಸಾಧನೆ ಸಾಧ್ಯನೇ ಇಲ್ಲ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನೂರಕ್ಕೆ ನೂರು ಇವತ್ತು ಮಹಿಳಾ ದಿನಾಚರಣೆ ಇದೆ ನೂರಕ್ಕೆ ನೂರು ವೇದಿಕೆಯ ಮೇಲೆ ನಾವೆಲ್ಲರೂ ಹೆಣ್ಮಕ್ಳು ಕುಂತೀವಿ ಅದರ ಪ್ರೋಗ್ರಾಮ್ ಅರೇಂಜ್ ಮಾಡಿದವರು ಯಾರು ಅಂದ್ರೆ ನಮ್ಮೆಲ್ಲ ಅಣ್ಣ ತಗೊಂಡ್ರು ಮಾಡಿದ್ರು ಹಾಗಾಗಿ ಪ್ರಕೃತಿ ಇಬ್ಬರಿಗೂ ಸಮೇತ ಸಮಾನವಾದ ಅವಕಾಶಗಳು ಕೊಟ್ಟದ ಜೊತೆಗೆ ನಮಗೆ ಅಳೋದೇನು ರೂಢಿ ಬಿದ್ದ ನೋಡ್ರಿ ಅವಕಾಶ ಹಂಗಾಯ್ತು ಹಿಂಗಾಯ್ತು ಕತೆ ಆಯ್ತು ಪುರಾಣ ಆಯ್ತು ಅದು ಯಾವುದು ಹಂಗೆ ಮಾಡೋದೇ ಬೇಡ ಸಾಧಿಸ್ಬೇಕು ಅಂತೇಳಿ ಮನಸ್ಸಿನೊಳಗೆ ಒಂದ್ಸಲ ಬಂದ್ರ ಸಾಧನೆಯತ್ತ ನಾವು ಸಾಗಬೇಕೆ ಹೊರತಾಗಿ ಸಂಶಯ ಮಾಡೋದು ಅಥವಾ ಆ ರೀತಿ ಈ ರೀತಿ ನೆಗೆಟಿವ್ ಮಾತಾಡೋದು ಅದ ನೋಡ್ರಿ ಅದ್ರಲ್ಲಿಂದ ಯಾವತ್ತು ಸಾಧನೆ ಸಾಧ್ಯ ಇಲ್ಲ ಹಾಗಾಗಿ ಅನಿಸೋದು ಏನು ಅಂದ್ರೆ ನಮ್ಮ ಮಹಿಳಾ ಲೋಕ ಏನಾದರೂ ಬದಲಾವಣೆ ಆಗಬೇಕು ಅಂದ್ರೆ ಒಂದು ಮೂರು ನಾಲ್ಕು ಅಂಶಗಳನ್ನು ಅಳವಡಿಸ್ಕೊಳ್ಬೇಕು ಅದು ಯಾವುದು ಮೊಟ್ಟ ಮೊದಲು ಶಿಕ್ಷಣವನ್ನು ಕಲಿಯೋದು ನಿಜವಾಗ್ಲೂ ಹೇಳ್ತೀನಿ ಇವತ್ತು ನಾನು ಇಷ್ಟೊಂದು ಗಟ್ಟಿಯಾಗಿ ಮಾತಾಡೋದಕ್ಕೆ ಏನು ಸಾಧ್ಯ ಅಂದ್ರೆ ನನಗೆ ನಾನು ಪಡೆದಿರುವಂಥ ಶಿಕ್ಷಣ ವ್ಯವಸ್ಥೆ ಹಾಗಾಗಿ ಪ್ರತಿಯೊಬ್ಬರಿಗೂ ಸಮೇತ ಅದು ಎಷ್ಟೇ ಸಮಸ್ಯೆ ಆಗಲಿ ಮನೆಯಲ್ಲಿ ಅದು ಎಷ್ಟೇ ತೊಂದರೆಗಳಾಗಲಿ ಹೆಣ್ಣು ಮಗಳು ಯಾರೇ ಇರಲಿ ಅವಳಿಗೆ ಮೊಟ್ಟು ಮೊದಲು ಶಿಕ್ಷಣವನ್ನು ಕೊಡೋದು ಮಾಡ್ಬೇಕು ಈ ಶಿಕ್ಷಣ ಯಾವಾಗ ಜಾಸ್ತಿ ಆಗ್ತದೆ ನೋಡ್ರಿ ಆಟೋಮೆಟಿಕ್ ಆಗಿ ಅಲ್ಲಿ ಬಾಲ್ಯ ವಿವಾಹನೂ ನಿಂತು ಬಿಡ್ತದೆ ಆಮೇಲೆ ಈ ಜಾತಿ ವ್ಯವಸ್ಥೆ ಅನ್ನುವಂಥದ್ದು ಏನು ನಾವು ಹೋರಾಟ ಮಾಡ್ತಾ ಇದ್ದೀವಿ ನೋಡ್ರಿ ಶಿಕ್ಷಣ ಹೆಚ್ಚಾದಾಗ ಅವ್ರ ಹತ್ರ ಪ್ರಜ್ಞಾವಸ್ಥೆ ಜಾಗೃತ ಆಗ್ಬೋದು ಜೊತೆಗೆ ಅದಕ್ಕೆ ಬದುಕು ಕಟ್ಟಿಕೊಳ್ಳುವುದು ಎಷ್ಟು ಮುಖ್ಯ ಅದ ನೋಡ್ರಿ ಭಾವ ಕಟ್ಟಿಕೊಳ್ಳುವುದು ಅಷ್ಟೇ ಮುಖ್ಯವ ಇವ್ ಎರಡು ಸಮೇತ ಅಂದ್ರೆ ನಮ್ಮ ಮೊಟ್ಟ ಮೊದಲು ಶಿಕ್ಷಣ ಪಡಿಬೇಕು ಸಾವಿತ್ರಿಬಾಯಿ ಫುಲೆ ಮಾಡಿರುವಂಥದ್ದು ಅದೇ ಸಂವಿಧಾನ ಮಾಡ್ತಾ ಇರುವಂಥದ್ದು ಕೆಲಸ ಸಮೇತ ಅದೇ ಹನ್ನೆರಡನೇ ಶತಮಾನದಲ್ಲಿ ಶರಣರು ಮಾಡಿರುವಂಥದ್ದು ಅದೇ ಇಲ್ಲಿ ನಮ್ದು ಡಾಲಿ ವಿಜಯ್ ಕುಮಾರ್ ಅವರು ಹಾಕ್ಯಾರು ನೋಡ್ರಿ ಸಮಪಾಲು ಸಮಬಾಳು ನಿಜವಾಗ್ಲು ಸಮಪಾಲು ಸಮಬಾಳು ಇವತ್ತಿದೆ ಇವತ್ತು ಇವತ್ತು ಯಾವುದೂ ಕೊರತೆ ಇಲ್ಲ ನಾನು ಅಂತೂ ಹಿಂಗೆ ಅನ್ಕೊಡ್ರಿ ನನ್ನ ಕಾನ್ಫಿಡೆನ್ಸ್ ಏನಿದೆ ಅಂದ್ರೆ ಸಮ ಸಮಪಾಲು ಸಿಕ್ಕದ ಮತ್ತ ಸಮ ಬಾಳು ಸಿಕ್ಕದ ಪಾಲಿಗೆ ಬಂದ್ರು ನನ್ ನಿಜವಾಗ್ಲೂ ಹೇಳ್ತೀನಿ ನನ್ನ ಪಾಲಿಗೆ ಜಾಸ್ತಿ ಇದೆ ನಾವು ತಗೊಂಡಿರುವ ಪ್ಲಾಟ್ ಏನವ ನೋಡ್ರಿ ಅದ್ರೊಳಗೆ ಎಲ್ಲಾಕೆ ಹೆಚ್ಚಿಗೆ ರಜಿಸ್ಟ್ರಿ ಆಗಿ ನನ್ನ ಹೆಸರು ಮೇಲೆ ಅವ ನಮ್ಮ ಮನೆಯವ್ರ ಪಾಪು ಒಂದೇ ಅದ ನನ್ನ ಹೆಸರು ಮೇಲೆ ನಾಲ್ಕು ಪ್ಲಾಟ್ ಅವ ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ಪಾಲು ನನಗೆ ಜಾಸ್ತಿನಿ ಅದ್ ಒಂದೊಂದ್ಸಲ ಅಂತೀನಿ ಎಂಟು ಎಕರ್ ಹೊಲದ್ರೆ ನಾಲ್ಕು ಎಕರ್ ನನಗೆ ಬೇಕು ಅಂತೀನಿ ಬಹಳ ಸಲ ನಗ್ತೀನಿ ಅವಾಗ ಇವತ್ತೇನು ನಡಿ ಪೂರಾ ಎಂಟು ಎಕರ್ ನಿನ್ನ ಹೆಸರು ಮೇಲೆ ಮಾಡ್ತೀನಿ ಅಂದ್ರೆ ಇದ್ರ ಅರ್ಥ ಏನು ಅಂದ್ರ ಬಹಳ ಸಲ ನಾವು ಹಿಂಗು ಅನ್ಕೊಂಡಿರ್ತೀವಿ ಹೆಣ್ಮಕ್ಳ ಹೆಸರು ಮೇಲೆ ಏನು ಇರೋದಿಲ್ಲ ಹೆಸರಿಲ್ಲಕ್ಕಿಗೆ ಈಗಳಲ್ಲಿ ಇವುಗಳಲ್ಲಿರುವಂಥ ಧೈರ್ಯದ ನೋಡ್ರಿ ಅದೆಲ್ಲನೂ ಆಕಿಂದ ಇದ್ದಿರ್ತದೆ ಹಾಗಾಗಿ ಈಗ ಯಾವುದೇ ಒಂದು ಪೇಪರ್ಗಳ ಅಗತ್ಯ ಇಲ್ಲ ನೀವು ಯಾವುದೋ ಹೋಗಿ ರಜಿಸ್ಟ್ರಿ ಆಫೀಸ್ಗೆ ಹೋಗಿ ರಿಜಿಸ್ಟ್ರಿ ಮಾಡ್ಕೊಟ್ಟು ಅದು ಯಾವುದು ಬೇಕಾಗಿಲ್ಲ ಅವಳಿಗೆ ಏನು ಬೇಕಂದ್ರೆ ಹೃದಯ ಸ್ಪಂದನೆ ಬೇಕು ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋರು ಬೇಕು ಭಾವನಾತ್ಮಕವಾಗಿ ತುಡಿಯುವರು ಬೇಕಿ ಅವಳ ಮಾತು ಅವಳ ಭಾಷೆಯನ್ನ ಅರ್ಥ ಮಾಡಿಕೊಳ್ಳುವಂಥ ವ್ಯಕ್ತಿಯನ್ನು ಅವ್ರು ಹುಡುಕಾಟ ಮಾಡ್ತಿರ್ತಾಳೆ ಹೊರತಾಗಿ ಅವಳು ಹಣ ಅಂತ ಆಸ್ತಿ ಅಂತಸ್ತದ ನೋಡ್ರಿ ಇದು ಯಾವುದು ಇಲ್ಲ ಅಂತ ಹೇಳಿ ನಾನು ಅನ್ಕೋ ಅನ್ಕೊಂಡಿನಿ ಎಲ್ಲೋ ಒಂದ್ ಕಡೆ ಸುಳ್ಳದ ಇದು ಆದ್ರೆ ಇದು ಬೇಕು ಬದುಕಿಗೆ ಇಲ್ಲ ಅಂತ ಆದ್ರೆ ಅದೇ ಎಲ್ಲ ಅಂತೇಳಿ ಅವ್ರು ಯಾವತ್ತು ಅನ್ಕೊಳೋದಿಲ್ಲ ಅನ್ನುವಂಥ ವಿಶ್ವಾಸದೊಂದಿಗೆ ಹೇಳ್ತಾ ಇದ್ದೀನಿ ಆಮೇಲೆ ಎರಡನೇದು ಮಹಿಳೆಗೆ ಬೇಕಾಗಿರುವಂಥದ್ದು ಇವತ್ತು ಪ್ರಸಕ್ತವಾಗಿ ನಮಗೆ ಕೊರತೆ ಆಗ್ತಾ ಇರುವಂಥದ್ದು ಅಂದ್ರೆ ಸಂಸ್ಕಾರಗಳ ಕೊರತೆ ಆಗ್ತಾ ಇದೆ ಇವತ್ತು ಎಷ್ಟು ಸೀದಾ ಸಾದಾ ಬದುಕ್ತಾ ಇದ್ದೀವಿ ನೋಡ್ರಿ ಇವತ್ತು ನಮ್ಮ ಮನೆಯಾಗ ಮಕ್ಕಳು ನಮ್ಮ ಹೆಣ್ಮಕ್ಳು ಅವ್ರು ಎಷ್ಟಕ್ಕೆ ಮನೆಗೆ ವಾಪಸ್ ಬರ್ತಾರೋ ನಾವು ಕೇಳೋದಿಲ್ಲ ಎಷ್ಟಕ್ಕೆ ಮನೆಯಿಂದ ಹೊರಗೆ ಹೋಗಿರ್ತಾರೆ ನಾವು ಕೇಳೋದಿಲ್ಲ ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ ತಂದೆ ಇದ್ದವರು ಗಂಡಸು ಮಕ್ಕಳು ಅಷ್ಟೊಂದು ಸೂಕ್ಷ್ಮವಾಗಿ ಹೆಣ್ಮಕ್ಳಿಗೆ ಆಗೋದಿಲ್ಲ ಅಥವಾ ಎ ಟು ಝೆಡ್ ಅವ್ರ ಮೇಲೆ ಕಣ್ಣು ಇಡೋದಕ್ಕೂ ಆಗೋದಿಲ್ಲ ಅದ್ರ ತಾಯಿ ಆದವಳ ಕರ್ತವ್ಯ ಏನು ಅಂದ್ರೆ ನನ್ನ ಮಗಳಿಗೆ ಎಂಥ ಸಂಸ್ಕಾರಗಳನ್ನು ಕೊಡ್ತಾ ಇದ್ದೀನಿ ಅನ್ನುವಂಥದ್ದು ಯೋಚನೆ ಮಾಡಬೇಕು ನಾನು ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ ನಮ್ಮ ರಂಗ ಮಂದಿರದಲ್ಲಿ ಒಂದು ಪ್ರೋಗ್ರಾಮ್ ಇತ್ತು ಬಹಳ ದೊಡ್ಡ ಮನೆತನ ಅವು ಆ ಹುಡುಗಿಗೆ ಬಟ್ಟೆ ಹಾಕೊಂಡು ಕರ್ಕೊಂಡು ಬಂದರೆ ನಿಮಗೆ ನಿಜವಾಗ್ಲೂ ಹೇಳ್ತೀನಿ ನಾನು ಹೋಗಿ ನನ್ನ ಬಲ್ಲಿಂದ ಏನಾರ ಒಯ್ದಕ್ಕಿಂತ ಮೈಮೇಲೆ ಹಚ್ಲೇನು ಒಂದು ನಂಗೆ ಅಷ್ಟೊಂದು ನನ್ನನಿಗೆ ಹೆಸಿಗೆ ಅನಿಸ್ತಾಯಿತ್ತು ನನ್ನಗೆ ಬೇಸರ ಅನಿಸ್ತಾಯಿತ್ತು ದುಡ್ಡು ಅವ ಅಂದ ತಕ್ಷಣಕ್ಕೆ ನಾವು ಏನೇನೋ ಮಾಡಿಕೊಳ್ಳೋದಕ್ಕಿಂತ ಸ್ವಲ್ಪ ಸೂಕ್ಷ್ಮತೆ ಅನ್ನುವಂಥದ್ದು ಇರಬೇಕು ಮಾನ ಮರ್ಯಾದೆ ಅನ್ನುವಂಥದ್ದು ಬಹಳ ಅದ ನಮ್ಗೆ ಸ್ವಾತಂತ್ರ್ಯ ಸಿಕ್ಕದಂದ್ರೆ ಸಿಕ್ಕಾಪಟ್ಟಿ ನಾವು ಹ್ಯಾಂಗೂ ಮಾಡ್ತೀವಿ ಅಂದ್ರೆ ಅದು ಸ್ವೇಚ್ಛಾಚಾರ ಆದಂಗೆ ಆಗ್ತು ಸ್ವಾತಂತ್ರ್ಯಕ್ಕೂ ಸ್ವೇಚ್ಛಾಚಾರಕ್ಕೂ ಬಹಳ ವ್ಯತ್ಯಾಸ ಹಾಗಾಗಿ ನಮ್ಮ ಮಾನ ಮರ್ಯಾದೆ ಅನ್ನುವಂಥದ್ದು ಏನದ ನೋಡ್ರಿ ಅದು ಒಬ್ಬರಿಗೆ ಸೀಮಿತ ಅಲ್ಲ ಮಹಿಳೆಯದು ವಿಶೇಷತೆ ಹೇಳ್ತೀನಿ ಯಾಕೆ ಮಹಿಳೆಗೆ ಮಾನ ಮರ್ಯಾದೆಗೂ ಅಷ್ಟೊಂದು ಇದು ಮಾಡ್ತಾರಂದ್ರೆ ಅವಳು ಒಂದು ಮನೆತನದ ಗೌರವವಾಗಿರ್ತಾಳೆ ಒಂದು ಊರಿನ ಕೀರ್ತಿ ಆಗಿರ್ತಾಳವ್ರು ಒಂದು ಮಹಿಳೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದ್ರ ಆ ಊರಿಗೆಲ್ಲ ಅನ್ನುವಂತ ಭಯ ಹಿಂದಕ್ಕೆ ಜನಕ್ಕೂ ಸಮೇತ ಇತ್ತು ಹಾಗಾಗಿ ನಾವು ನಮಗೆ ನಾವು ಉಳಿಸಿಕೊಳ್ಳುವುದು ಬೆಳೆಸಿಕೊಳ್ಳುವುದರ ಜೊತೆಗೆ ನಮ್ಮ ವ್ಯಕ್ತಿತ್ವಕ್ಕೂ ಸಮೇತ ಕುಂದು ಬರಲಾರ್ದಂಗ ನೋಡಿಕೊಳ್ಳುವಂತ ಸಂಸ್ಕಾರಗಳು ನಾವು ತಗೋಬೇಕು ನಮ್ಮ ಮಕ್ಕಳಿಗೂ ಕೊಡಬೇಕು ಇದು ನಿಜವಾಗ್ಲೂ ಇವತ್ತು ಬೇಕಾಗಿರುವಂತಹ ವಿಷಯ ಅನ್ಕೊಂಡಿನಿ ಜೊತೆಗೆ ಇನ್ನೂ ಒಂದು ಯಾವುದು ಮಹಿಳೆಗೆ ಬೇಕು ಅಂದ್ರೆ ಸ್ವಾತಂತ್ರ್ಯ ಬೇಕು ಇವತ್ತು ನಾನು ನಿರ್ಭಯವಾಗಿ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀನಿ ನಂದು ಅದೆಷ್ಟೋ ವೈಯಕ್ತಿಕ ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಬಿಚ್ಚಿಡ್ತೀನಿ ಯಾಕಂದ್ರೆ ನನಗಿರುವಂಥ ಸ್ವಾತಂತ್ರ್ಯ ಹಾಗಂತ ಸ್ವಾತಂತ್ರ್ಯವನ್ನು ನಾನು ಏನು ಮಾಡ್ತಾ ಇದ್ದೀನಿ ಹಾಳು ಮಾಡ್ತಾ ಇದ್ದೀನಿ ಅಥ್ವಾ ಅದ್ರ ಲಾಭ ಪಡ್ಕೊಳ್ತಾ ಇದ್ದೀನಿ ಅಂತಿಲ್ಲ ನನ್ನ ಹೇಳ್ತಾ ಹೇಳ್ತಾ ನನ್ನ ವಿಚಾರಗಳನ್ನು ನಿಮ್ಮ ವಿಚಾರದೊಂದಿಗೆ ಕನೆಕ್ಟ್ ಮಾಡುವಾಗ ವೈಯಕ್ತಿಕ ವಿಚಾರಗಳನ್ನು ಹೇಳಾದ ವಿಚಾರಗಳು ಸಮೇತ ಅದೆಷ್ಟೋ ಸಲ ಹೇಳಿರ್ತೀನಿ ಕೆಲವೊಂದು ಇದ್ದಿರ್ತವೆ ನೋಡ್ರಿ ಫ್ಯಾಮಿಲಿ ಗುಟ್ ಗುಟ್ಗಳಿರ್ತಾವ ಅದನ್ನು ಸಮೇತ ಹೇಳಿರ್ತೀನಿ ಇದಕ್ಕೆ ಕಾರಣ ಏನು ಅಂದ್ರೆ ನನಗಿರುವ ಸ್ವಾತಂತ್ರ್ಯ ಮಹಿಳೆಯೊಬ್ಬಳು ಏನು ಬಯಸ್ತಾಳಂದ್ರೆ ಸ್ವಾತಂತ್ರ್ಯ ಬಯಸ್ತಾಳ ಮತ್ತೊಂದು ಹೇಳ್ತೀನಿ ನಿಮಗೆ ಚಾಲೆಂಜ್ ಆಗಿ ಹೇಳ್ತೀನಿ ಯಾವ ಮಹಿಳೆಗೆ ಬಹಳ ಕಟ್ಟಿಡುವಂಥ ಪ್ರಯತ್ನ ಮಾಡಿರಿ ಅಂತ ಹೇಳ್ಕೊರಿ ಆಕೆ ಅಷ್ಟೇ ಹೊರಗೆ ಹೋಗಿರ್ತಾಳೆ ಅಷ್ಟೇ ಅವಳ ಮನಸ್ಸನ್ನು ಅಷ್ಟೇ ನಿರ್ಧಾರ ಮಾಡ್ಕೊಂಡು ಹೊರಗೆ ಹೋಗಿರ್ತಾಳೆ ಯಾವ ಮಹಿಳೆಗೆ ಸ್ವಾತಂತ್ರ್ಯ ಕೊಟ್ಟಿರ್ತಾಳೆ ನೋಡ್ರಿ ಅವಳು ಎಲ್ಲೋ ಒಂದು ಕಡೆ ಸೆಟ್ ಮಾಡ್ಕೊಂಡಿರ್ತಾಳ ಮೈಂಡ್ ಸೆಟ್ ಇಷ್ಟು ಕೆಲಸ ಮಾಡ್ಬೇಕು ಇಷ್ಟು ಮಾಡ್ಬೇಕು ಇಷ್ಟು ಮಾಡ್ಬೇಕು ಅದಕ್ಕೆ ಬಹಳ ಸಲ ಕಟ್ಟಿ ಹಾಕೋದ್ರಿಂದ ಅಥವಾ ಒಂದು ಕೋಣೆಗೆ ಒಂದಿಷ್ಟು ಸೀಮಿತ ಮಾಡೀವಿ ಅಂತ ಹೇಳ್ಕೊರಿ ಅವಳು ಸುರಕ್ಷಿತ ಆಗಳಂತಿಲ್ಲ ಅವಳು ಮನಸ್ಸು ಎಕ್ಕಡೆ ಕಡೆ ಹೋಗಿರ್ತದೆ ಭಾಳ ಸಲ ಹೇಳ್ತೀನಿ ನಾನು ಮನೆಗೆ ಗೇಟ್ ಬಹಳ ದೊಡ್ಡದು ಹಾಕೋದು ಬೇಕಾಗಿಲ್ಲ ಮನಸ್ಸಿನ ಗೇಟ್ ಎಷ್ಟು ದೊಡ್ಡದ್ ಯೋಚನೆ ಮಾಡಬೇಕು ಹಾಗಾಗಿ ಮಹಿಳೆಗೆ ಸ್ವಾತಂತ್ರ್ಯ ಕೊಡೋದು ಬಹಳಷ್ಟು ಮುಖ್ಯ ಅದರ ಜೊತೆಗೆ ಇನ್ನು ಒಂದು ಅವಳು ಏನಾದರೂ ಸಾಧನೆ ಮಾಡುವಂತ ಹಂತದಲ್ಲಿ ದಯವಿಟ್ಟು ಓಡಿ ಒಂದಿಷ್ಟು ಪ್ರೋತ್ಸಾಹ ಕೊಡಬೇಕು ಇವತ್ತು ನಿಜವಾಗ್ಲೂ ನನಗೆ ಭಾಳ ಖುಷಿ ಆಗೋದು ಯಾವುದು ನಮ್ಮದು ಮಲ್ಲಪ್ಪ ನಿಮ್ಮ ಬರ್ಗೆ ಅಣ್ಣವ್ರ್ದಂದ್ರೆ ಅದೆಷ್ಟು ಹೆಣ್ಮಕ್ಳಿಗೆ ಇವತ್ತು ಅವರಿಂದ ಬೆಳಕಿಗೆ ಬರ್ತಾ ಇದ್ದಾರೆ ಇವತ್ತು ಸುಮಾ ಕುಂದುವರು ನನಗೆ ಪರಿಚಯ ಆಗಿನವರು ಆಮೇಲೆ ಹಾಡ ಹಾಡ್ತಾರೆ ಉಮಾದೇವಿ ಅಕ್ಕ ಹೇಳುವ ಅಮ್ಮ ಬರ್ತಾರೆ ಅವರಿಗೂ ಅದೆಷ್ಟು ಪ್ರೋತ್ಸಾಹ ಕೊಡ್ತಾರೆ ಅಂತ ಅಂತೇಳಿ ಸಣ್ಣ ಹುಡುಗಿಯದ ಅವಳಿಗೆ ಪ್ರೋತ್ಸಾಹ ಕೊಡ್ತಾರೆ ಈ ರೀತಿ ಮಹಿಳೆಯರಿಗೆ ಪ್ರೋತ್ಸಾಹ ಕೊಡುವ ಅಗತ್ಯ ಇದೆ ಆ ಅಗತ್ಯತೆ ಜೊತೆ ಇನ್ನು ಒಂದು ಹೇಳೋದು ನೋಡ್ರಿ ನೀವು ಮೊಲೆ ಮುಡಿ ಬಂದಡೆ ಏನ್ ಮಾಡ್ತಾರ ಅಂದ್ರೆ ಹೆಣ್ಣು ಅಂತ ಹೇಳ್ತಾರ ಗಡ್ಡ ಮೀಸೆ ಬಂದಡೆ ಗಂಡು ನಡುವೆ ಸುಳಿವಾತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಕಾಣರಾಮನಾಥ ಅಂತ ಹಾಗಾಗಿ ಇಲ್ಲಿ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನ ನಾನು ಬೆಳಗ್ಗೆ ಹಾಕುವಾಗ ಜಗತ್ತಿನ ಎಲ್ಲಾ ಹೆಣ್ಣು ಹೃದಯಗಳಿಗೆ ಮಹಿಳಾ ದಿನಾಚರಣೆ ಹಾರ್ದಿಕ ಶುಭಾಶಯ ಅಂತ ಹಾಕಿದಾವ್ ಹೆಣ್ಣು ಹೃದಯ ಬಹಳ ಸಲ ರೂಪ ಹೆಣ್ಣೆಂದಿರ್ತದ ಒಳಗ ಗಂಡೆದೇ ಇರ್ತದ ಕಲ್ಲಾಗಿರ್ತದ ಹೃದಯ ಯಾವುದಕ್ಕೂ ಬಗ್ಗೋದಿಲ್ಲ ಯಾವುದಕ್ಕೂ ಯೋಚನೆ ಮಾಡೋದಿಲ್ಲ ಎಲ್ಲರ ಮನಸ್ಸು ಮುರಿದು ಮಾತಾಡೋರು ಅದೆಷ್ಟೋ ಜನ ಜನ ಹೆಣ್ಮಕ್ಳರ ಅವ್ರಿಗೆ ನಾನು ಹೆಣ್ಣು ಅನ್ನೋದಕ್ಕೂ ಸಮೇತ ಇಷ್ಟಪಡೋದಿಲ್ಲ ಅದು ಎಷ್ಟೋ ಜನ ಗಂಡು ಮಕ್ಕಳಿದ್ದಾರೆ ಹೆಣ್ಣು ಹೃದಯ ಕಣ್ಣೀರು ಬರ್ತಾವ್ರಿ ಕಾಳಜಿ ಕಳ್ಕಳಿ ಕಕ್ಕುಲಾತಿ ಅನ್ನುವಂಥದ್ದು ಏನದ ನೋಡ್ರಿ ಅವ್ರ ಅಣು ಅಣು ಅವ್ರ ಕಣ ಕಣ ರಕ್ತದ ಪ್ರತಿಯೊಂದು ಹನಿಯಲ್ಲೂ ಸಮೇತ ಒಂದಿಷ್ಟು ಮಾಡಬೇಕು ಅನ್ನುವಂಥ ಭಾವ ಅದ ನೋಡ್ರಿ ಅವ್ರ ನಿಜವಾದ ಮಹಿಳೆ ಅಂತೇಳಿ ಅನ್ಕೊಂಡಿನಿ ಹಾಗಾಗಿ ಈ ಒಳಗಿನ ಹೊರಗಿನ ಭೇದ ಭಾವಗಳನ್ನ ನಾವೇನಾದರೂ ಅಳಿಸಿ ಅಂತ ಒಬ್ಬರು ಒಳಗಿರುವ ಆತ್ಮ ಅನ್ನುವಂಥ ಪ್ರಜ್ಞೆಗೆ ಬಂದ್ರೆ ಸಮಾನತೆ ಅನ್ನುವಂಥದ್ದು ನಮ್ಮ ಹತ್ರ ಇದೆ ಹಾಗಾಗಿ ಪ್ರತಿಯೊಬ್ಬರಿಗೂ ಸಮೇತ ನಾನು ಹೇಳೋದಿಷ್ಟೇ ನಿಮ್ಗೆ ಇನ್ನೊಂದು ಹೇಳಬೇಕು ಇವತ್ತು ಮಹಿಳೆ ಎಲ್ಲ ಕ್ಷೇತ್ರದಲ್ಲಿ ಬೆಳೆದು ನಿಂತಳು ಯಾವ ಕ್ಷೇತ್ರದಲ್ಲಿ ಇಲ್ಲ ಹೇಳಿರಿಬೇಕಾದ್ರೂ ಮಹಿಳೆ ಇಲ್ಲದ ಕ್ಷೇತ್ರಗಳೇ ಇಲ್ಲ ಒಂದು ಒನ್ ಟೈಮ್ ಇತ್ತು ಅಧ್ಯಾತ್ಮ ಕ್ಷೇತ್ರದಲ್ಲಿ ಕೇವಲ ಪುರುಷರಿಗೆ ಮಾತ್ರ ಸ್ಥಾನಮಾನ ಇತ್ತು ಇವತ್ತು ನೀವು ಏನಾದರೂ ವೇದಿಕೆಗೆ ಹೋದ್ರೆ ಪುರುಷರಿಗಿಂತ ನಮ್ಮ ಮಹಿಳಾ ಸಂಖ್ಯೆ ಜಾಸ್ತಿ ಇದೆ ಅಧ್ಯಾತ್ಮದಲ್ಲಿ ಮಂದಿರಗಳಲ್ಲಿ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇದೆ ಆರ್ಥಿಕವಾಗಿ ಏನಾದರೂ ಬಂದ್ರೆ ಇವತ್ತು ಮಹಿಳಾ ಸ್ವಸಹಾಯ ಸಂಘಗಳು ಹಳ್ಳಿ ಊರಲ್ಲಿ ಅದು ಎಷ್ಟು ವರ್ಕ್ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು ಅಂದ್ರೆ ಈ ಹಿಂದೆ ಏನಾದರೂ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಬೇಕು ನಮ್ಗೆ ಅಂದ್ರೆ ಹತ್ತು ಹದಿನೈದರಷ್ಟು ಶೇಕಡಾ ಬಡ್ಡಿ ಇತ್ತು ಇವತ್ತ ಮಹಿಳೆಯರ ಸ್ವಸಹಾಯ ಸಂಘದಿಂದ ಕೇವಲ ಒಂದ್ ಪ್ರತಿಶತ ಎರಡು ಪ್ರತಿಶತದಿಂದ ಬಡ್ಡಿ ಹಣ ಸಿಗ್ತಾ ಇದೆಯಾ ಅದೆಷ್ಟೋ ಪುರುಷರು ಅಡಿಗೆ ಮನೆಯಾಗ ರಿಕ್ವೆಸ್ಟ್ ನಾನು ನೋಡಿ ನೀವು ಹೋಗಿ ಒಂದು ಹತ್ತು ಇಪ್ಪತ್ತು ಸಾವಿರ ಅಂತ ಅಂತೇಳಿ ಅಂದ್ರೆ ಅಷ್ಟೊಂದು ಆರ್ಥಿಕವಾಗಿಯೂ ಸಮೇತ ಇವತ್ತು ಸಬಲರಾಗಿದ್ದಾರೆ ನಮ್ಮ ಮಹಿಳೆಯರು ಜೊತೆಗೆ ಬಿಸ್ನೆಸ್ ಏನಾದರೂ ವ್ಯಾಪಾರ ಲೋಕಕ್ಕೆ ಬಂದ್ರ ನಿಮ್ಗೆ ಹೇಳ್ತೀನಿ ಲಿಜ್ಜತ್ ಪಾಪಡ್ ಅಂತ ಹೇಳಿ ನೀವು ಕೇಳಿರಿ ನೀವು ನೋಡಿರ್ಬೋದು ಕೇವಲ ಐದು ಜನ ಮಹಿಳೆಯರು ಕೂಡಿ ಮಾಡಿರುವಂತಹ ಲಿಜ್ಜತ್ ಪಾಪಡು ಇವತ್ತು ಇಂಟರ್ ಮಟ್ಟದಲ್ಲಿ ಕೋಟ್ಯಾಂತರ ರೂಪಾಯಿ ಗಳಿಸಿರುವಂತಹ ಕಂಪನಿ ಅದು ಲಿಜ್ಜತ್ ಪಾಪಡ್ ಕೇವಲ ಹಪ್ಪಳ ಮಾಡಿ ರೊಟ್ಟಿ ಮಾಡೋದಿಷ್ಟೋ ಜನ ಹೆಣ್ಮಕ್ಳು ತಮ್ಮ ಬದುಕನ್ನ ಕಟ್ಟಿಕೊಳ್ತಾ ಇದ್ದಾರೆ ಅದು ಎಷ್ಟೋ ಉದಿನ ಕಡ್ಡಿ ಮಾಡೋದಿದೆ ನನ್ನ ಓಣಿಯಲ್ಲೇ ಇದು ಮೇಣ್ಬತ್ತಿ ಅಂತ ಮಾಡ್ತಾರೆ ನೋಡ್ರಿ ಅದೆಲ್ಲ ನಮ್ಮ ಓಣಿಯಲ್ಲೂ ಸಮೇತ ಬಹಳ ಸಾಕಷ್ಟು ಜನ ಹೆಣ್ಮಕ್ಳು ಮಾಡ್ತಾರೆ ಹಾಗಾಗಿ ಕರಕುಶಲತೆಯಲ್ಲೂ ಸಮೇತ ಇವತ್ತು ಹೆಣ್ಮಕ್ಳು ಮುಂದೆ ಬಂದಿದ್ದಾರೆ ಇವತ್ತು ಏನಾದರೂ ಹಿಂದೆ ಬೀಳ್ತಾ ಇದ್ದಾರೆ ಅಂದ್ರೆ ಎಲ್ಲೂ ಒಂದು ಕಡೆ ಸಂಸ್ಕಾರಗಳ ಕೊರತೆ ಆಗ್ತಾ ಇದೆ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ ಜೊತೆಗೆ ಬಸವರಾಜ್ ಪಾಟೀಲ್ ಅಣ್ಣ ಹಾಕ್ತಾರೆ ಅಗ್ನಿಶಾಮಕ ದಳದಲ್ಲಿ ಇಲ್ಲಾಕ ಈಗ ಬರ್ತಾರೆ ಈಗ ಫಿಲ್ ಫಿಲ್ಅಪ್ ಆದ್ ಅಂದ್ರೆ ಅದು ಆ ಕಡೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾರೆ ಯಾಕಂದ್ರೆ ಎಲ್ಲೆಲ್ಲಿ ಖಾಲಿ ಅವ ನೋಡ್ರಿ ಖಾಲಿ ಇದ್ದಲ್ಲೆಲ್ಲ ನಾವು ಹೋಗ್ತಾ ಇದೀವಿ ಆ ಕಡೆನು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾರೆ ಅದು ಟೈಮು ಬಂದಿರ್ತದೆ ಯಾಕಂದ್ರೆ ನಿಮ್ಗೆ ಹೇಳ್ತೀನಿ ಮಿಲಿಟರಿಯಲ್ಲಿ ಈ ಹಿಂದೆ ಹೆಣ್ಮಕ್ಳಿಗೆ ಅವಕಾಶ ಇರಲಿಲ್ಲ ಆದ್ರೆ ಕುಂಜನ್ ಅಂತೇಳಿ ಅನ್ನುವಂತ ಒಬ್ಬ ಹೆಣ್ಮಗಳು ಕುಂಜನ್ ಅನ್ನೋಳಾಕಿ ಏನ್ ಮಾಡ್ದಳಂದ್ರ ಮಿಲಿಟರಿಯೊಳಗೂ ಸಮೇತ ಸೆಲೆಕ್ಷನ್ ಆಗಿರುವಂತ ಉದಾಹರಣೆ ಅವಳದ್ ಕಾಣಿಸ್ತದ್ ಅದೇ ರೀತಿ ಪ್ರತಿಯೊಬ್ಬರಿಗೂ ಸಮೇತ ನಮ್ದು ಬಸವರಾಜ್ ಕೆರುಟಗಿ ಅಂತ ಯಾರು ಹೊಸೊಬ್ಬರು ಇದಾರೋ ಅವರು ಒಂದಿಷ್ಟು ಹೆಸರುಗಳು ಹಾಕ್ಯಾರ ಕಿತ್ತೂರು ಚೆನ್ನಮ್ಮ ಮದರ್ ತೆರೆಸಾ ಕಸ್ತೂರ್ಬಾ ಜೀಜಾಬಾಯಿ ಸಾವಿತ್ರಿಬಾಯಿ ಫುಲೆ ರಮಾಬಾಯಿ ಅಕ್ಕ ಮಹಾದೇವಿ ಸಿಂಧೂ ತಾಯಿ ಸಕ್ಪಾಲ್ ಓಬವ್ವ ಇನ್ನೂ ಸಾಕಷ್ಟು ಹೆಸರುಗಳು ಸಮೇತ ನಮಗೆ ಸಿಗ್ತಾವೆ ಹಾಗಾಗಿ ಸಮಸ್ತ ಎಲ್ಲ ನನ್ನ ಬಳಗಕ್ಕೆ ನನ್ನ ಆತ್ಮೀಯ ಬಳಗಕ್ಕೆ ಸಮಸ್ತ ಎಲ್ಲರಿಗೂ ಸಮೇತ ನಾನು ಅನಂತನಂತ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ನನ್ನ ಮಹಿಳಾ ದಿನಾಚರಣೆಯ ಒಂದಿಷ್ಟು ವಿಚಾರ ನಿಜವಾಗ್ಲೂ ಇದು ಮಾತಾಡ್ಬೇಕಂತ ನಾನು ಇವತ್ತು ಅಂದ್ಕೊಂಡಿಲ್ಲ ನನ್ನ ಟಾಪಿಕ್ ಬೇರೇನೆ ವಿಚಾರ ಮಾಡಿದೆ ಇವತ್ತು ಈ ವಿಷಯ ಮಾತಾಡೋಣ ಅಂತ ಅಚಾನಕ್ಕಾಗಿ ಬಂತು ಮತ್ತು ಪ್ರಯತ್ನ ಮಾಡಿದೆ ಎಷ್ಟು ಮಾಡ್ದೆ ಎಷ್ಟು ಮಾತಾಡ್ದೆ ನನಗೇನು ಗೊತ್ತಿಲ್ಲ ಆದರೂ ಸಮೇತ ಮಾತಾಡಿನಿ ಅನ್ನುವಂಥ ಧೈರ್ಯದೊಂದಿಗೆ ಮತ್ತೆ ನಾಳೆ ತಮ್ಮ ಎದುರಿಗೆ ಬರುವಂಥ ಪ್ರಯತ್ನವನ್ನು ಮಾಡ್ತೀನಿ ಜೊತೆಗೆ ಕಪಿಲ್ ಅವರಿಗೂ ಬಸವರಾಜ್ ಮಸ್ಕಲೆ ಅವರಿಗೂ ನಮ್ಮ ಪ್ರವೀಣ ದೇಶಪಾಂಡೆ ಅಕ್ಕ ಬಂದರ ಅಕ್ಕ ಕೂಡ ಅನಂತ ಅನಂತ ಶಣು ಶರಣಾರ್ಥಿ ಜೊತೆಗೆ ನಮ್ಮ ಶ್ವೇತಾ ಅವರಿಗೂ ಕೂಡ ಅನಂತ ಶಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ನಮ್ಮದು ಡಾಲಿ ವಿಜಯ್ ಕುಮಾರ್ ಅವರಿಗೂ ಕೂಡ ಒಳ್ಳೆ ಸಾಹಿತಿ ಅವರು ಹಾಗೆ ನಮ್ಮದು ನೀಲಮ್ಮ ಜಕ್ಷಟೆ ಅಕ್ಕ ಬಂದರ ಅಕ್ಕ ಕೂಡ ಶಣು ಶರಣಾರ್ಥಿ ಜೊತೆಗೆ ಶರಣು ಹೂಗಾರ್ ನೀಲೂರವರಿಗೂ ಕೂಡ ಅನಂತ ಶಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ನಾಳೆ ಎರಡು ನಿಮಿಷ ಹೆಚ್ಚಾಯಿತು ಮತ್ತು ಮಹಿಳಾ ದಿನಾಚರಣೆ ಇದೆ ದಯವಿಟ್ಟು ಕ್ಷಮೆಯನ್ನ ಮಾಡಿ ಎರಡು ನಿಮಿಷ ನಿಮ್ದು ಹೆಚ್ಚಿಗೆ ಟೈಮ್ ಅಂತ ಹೇಳಿ ಹೇಳ್ತಾ ನಾಳೆ ಮತ್ತೆ ಇದೇ ಸಮಯಕ್ಕೆ ತಮ್ಮ ಎದುರಿಗೆ ಬರುವಂಥ ಪ್ರಯತ್ನ ಮಾಡ್ತೀನಿ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಶರಣು ಶರಣಾರ್ಥಿ